ಯನಪಿಯ ಆಸ್ಪತ್ರೆ ಅರ್ಪಿಸುವ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸಾ ಪುದ್ವಿಟ್ಟು. ಇವತ್ತಿನ ಹೆಲ್ತ್ ಟಾಕ್ನ ವಿಷಯ ಮಹಿಳೆಯರ ಆರೋಗ್ಯದ ಬಗ್ಗೆ ಜಾಗೃತಿ ಮತ್ತು HPV ವ್ಯಾಕ್ಸಿನ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಯನಪಿಯ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸೌಮ್ಯ ಆರ್ ಮರಿಯಪ್ಪ. ಇವರು ಸುಮಾರು 13 ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿ ಮತ್ತು ಈ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಈಗ ಮೊದಲನೇದಾಗಿ ನಾವು ಮಹಿಳೆಯರ ಆರೋಗ್ಯ ಜಾಗೃತಿ ಈ ವಿಷಯದ ಬಗ್ಗೆ ಮಾತಾಡೋದಾದರೆ, ಏನು ಮಹಿಳೆ ಒಬ್ಬ ಮಹಿಳೆ ಕುಟುಂಬದ ಎಲ್ಲರ ಆರೋಗ್ಯವನ್ನು ನೋಡ್ತಾರೆ, ಎಲ್ಲರ ಕಾಳಜಿಯನ್ನು ಬಯಸ್ತಾರೆ. ಆದರೆ ಮಹಿಳೆ ತನ್ನ ಆರೋಗ್ಯದ ಬಗ್ಗೆ ಸ್ವಲ್ಪ ಏನು ನೆಗ್ಲೆಕ್ಟ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ಹೇಳೋದಾದರೆ ಡಾಕ್ಟರ್. ಹೌದು, ಈಗ ಮಹಿಳೆಯರಲ್ಲಿ ನಾವು ಅಂದ್ಕೊಂಡಾಗಿ ಬರೀ ಪ್ರೆಗ್ನೆನ್ಸಿ ಅಥವಾ ಮುಟ್ಟು ನಿಲ್ಲುವ ಟೈಮಲ್ಲಿ ಬರೋದು ಪ್ರಾಬ್ಲಮ್ಸ್ ಅಲ್ಲ. ಮಹಿಳೆಯರಂತ ಹೇಳಿದ್ರೆ ಈಗ ಹುಡುಗಿಯರು, ಈಗ ಹದಿಹರಿಯದ ಹುಡುಗಿಯರು ಹೇಗೆ ಮೆಚ್ಯೂರ್ ಆಗ್ತಾರೆ, ಮೆನಾರ್ಕಿ ಅಂತ ನಾವೇನು ಹೇಳ್ತೇವೆ, ಫಸ್ಟ್ ಮುಟ್ಟು ಬರುವ ಟೈಮ್ ಏನಿರ್ತದೆ. ಈಗ ಮುಂಚೆ ಆದರೆ 14-15 ವರ್ಷಗೆ ಹಾಕ್ತಾ ಇದ್ರು, ಆದರೆ ಈಗ ವಿತ್ ದ ಸ್ಟ್ಯಾಂಡರ್ಡ್ ಆಫ್ ಕ್ವಾಲಿಟಿ ಆಫ್ ಲೈಫ್, ಅವರ ನ್ಯೂಟ್ರಿಷನ್, ಪೌಷ್ಟಿಕ ಅವರ ಆಹಾರ ಮತ್ತು ಅವರ ಫಿಸಿಕಲ್ ಆ್ಯಕ್ಟಿವಿಟಿ, ಸ್ವಲ್ಪ ಸೆಡೆಂಟ್ರಿ ಆ್ಯಕ್ಟಿವಿಟಿ ಇದೆಲ್ಲ ನೋಡುವಾಗ, ಆ್ಯಂಡ್ ವಿತ್ ಚೇಂಜಿಂಗ್ ಟೈಮ್ಸ್ ಆಲ್ಸೋ, ಈಗ ಅವರ ಮೆನಾರ್ಕಿ ಏನಿದೆ, ಋತು ಚಕ್ರ ಮೊದಲು ಬರುವ ಟೈಮ್ ಏನಿದೆ, ಮೆನಾರ್ಕಿ ಅಂತ ನಾವೇನು ಹೇಳ್ತೀವಿ, ಅದು ತುಂಬಾ ಪ್ರಿಪೋರ್ನ್ ಆಗಿದೆ. ಅರೌಂಡ್ 8-10 ವರ್ಷದ ಹುಡುಗಿಯರಿಗೂ ಸಹ ನಮಗೆ ಈ ಮೆನಾರ್ಕಿ ಶುರುವಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಸೊ ನಮ್ಮ ಕಾಳಜಿ ಏನಂದರೆ, ಆ ವಯಸ್ಸಿನಿಂದನೇ ಕಾಳಜಿ ಶುರು ಮಾಡಿ ನಾವು ಕೊನೆಯ ತನಕ ಇದನ್ನು ನೋಡ್ಕೊಳ್ಬೇಕು. ಯಾಕೆಂದರೆ ಮಹಿಳೆಯರದು ಬರೀ ಋತುಚಕ್ರಕ್ಕೆ ಸಂಬಂಧಿಸಿದಂಥ ಮಾತ್ರವಲ್ಲ, ಆದರೆ ಅವರಿಗೆ ಸಹ ಈ ಮೂಳೆ ಸವಿತ, BP, ಶುಗರ್ ಮತ್ತು ಬೇರೆ ಥರದ ಕಾಯಿಲೆ ಸಹ ಬರ್ತದೆ. ಆದರೆ ಸ್ಪೆಸಿಫಿಕ್ ಆಗಿ ನಾವು ಮಹಿಳೆಯರ ಋತುಚಕ್ರಕ್ಕೆ ಸಂಬಂಧಿಸಿದಂತೆಯೇ ನಾವು ಮಾತಾಡೋದಾದರೆ, ಒಂದು ಹದಿಹರೆಯದ ಈ ಋತುಚಕ್ರದ ವ್ಯತ್ಯಾಸಗಳು, ಅದು ನಾವು ನೋಡ್ಕೊಳ್ಬೇಕಾಗ್ತದೆ. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಈಗಿನ ಮಕ್ಕಳ ಜೀವನ ಶೈಲಿ ನೋಡಿದರೆ, ಅವರು ತಿನ್ನೋದು ಜಾಸ್ತಿಯಾಗಿ ಅತಿಯಾಗಿ ಜಂಕ್ ಫುಡ್ ಅಥವಾ ಹೊರಗಡೆ ಊಟ ಅಥವಾ ಎಣ್ಣೆ ಕರೆದದ್ದು ಅಥವಾ ಈ ಬೇಕರಿ ಪ್ರಾಡಕ್ಟ್ಸ್, ಸೊ ಇದರಿಂದ ಮತ್ತು ಅವರ ಫಿಸಿಕಲ್ ಆ್ಯಕ್ಟಿವಿಟಿ ಏನು ಹೇಳ್ತಾರೆ, ಮುಂಚೆ ಅಟ್ಲೀಸ್ಟ್ ನಡೆಯೋದು ಔಟ್ಡೋರ್ ಆ್ಯಕ್ಟಿವಿಟೀಸ್ ಇರ್ತಿತ್ತು. ಸೊ ಈಗ ಸಹ ಅದೆಲ್ಲ ನಮ್ಮ ಕಂಪ್ಯೂಟರ್ ಟ್ಯಾಬ್ ಮತ್ತು ಸ್ಮಾರ್ಟ್ ಕ್ಲಾಸಸ್ ಅದೆಲ್ಲ ಆಗಿ ಔಟ್ಡೋರ್ ಆ್ಯಕ್ಟಿವಿಟೀಸ್ ಸಹ ಕಮ್ಮಿ ಆಗಿದೆ. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್, ಅವರ ಫುಡ್ ಇಂಟೇಕ್ ಮತ್ತು ಓವರ್ಆಲ್ ಅವರ ಲೈಫ್ ಸ್ಟೈಲ್ ನಾವು ನೋಡಿದಾಗ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ PCOS ಅಂತ ನಾವೇನು ಹೇಳ್ತೇವೆ, ಈ ಹದಿಹರೆಯದ ಹುಡುಗಿಯರಲ್ಲಿ ತುಂಬಾ ಕಾಮನ್ ಆಗಿದೆ. ಎಷ್ಟು ಕಾಮನ್ ಅಂದರೆ, 100 ಪೇಷಂಟ್ ನಮ್ಮ OPD ಬಂದರೆ ಒಂದು 50-60 ಪೇಷಂಟ್ ಬರೀ PCOSಯೇ ಇರ್ತಾರೆ. ಅವರು ಹದಿಹರೆಯದ ಹುಡುಗಿಯರಾಗಿರ್ಬೋದು, ಮದುವೆ ವಯಸ್ಸಲ್ಲಿ ಇರ್ಬೋದು, ಅಥವಾ 30-40 ಇರುವ ವಯಸ್ಸಿನ ಹೆಂಗಸರಿರ್ಬೋದು. ಸೊ ಅವರಲ್ಲಿ PCOS ಕಾಯಿಲೆ ಎಂಬುದು ತುಂಬಾ ಕಾಮನ್ ಆಗಿ ಕಾಣ್ತಾ ಇದೆ. ಈಗ ಆ ಫೇಸಿಂದ ನೆಕ್ಸ್ಟ್ ಹೋದರೆ ಸ್ವಲ್ಪ ಫರ್ಟಿಲಿಟಿ ಇಶ್ಯೂಸ್ ಇರ್ತದೆ, ಅಗೇನ್ PCOS ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮತ್ತು ಋತುಚಕ್ರಕ್ಕೆ ಸಂಬಂಧಿಸಿದಂತೆ ಪ್ರಾಬ್ಲಮ್ಸ್ ಇರ್ತದೆ. ಅಂದರೆ ಮುಟ್ಟು ನಿಲ್ಲುವ ಟೈಮಲ್ಲಿ ಕೆಲವರಿಗೆ ಅತಿಯಾಗಿ ಆಗೋದು ಅಥವಾ ಆಗೋದೇ ಇಲ್ಲ, ಅಥವಾ ಲೈಂಗಿಕ ಸಂಪರ್ಕ ಆದಾಗ ಆಗುವಂಥ ಬ್ಲೀಡಿಂಗ್ ಏನಿರ್ತೇವೆ. ಸೊ ಎನಿ ಟೈಪ್ ಆಫ್ ಅಬ್ನಾರ್ಮಲ್ ಬ್ಲೀಡಿಂಗ್ ಅಂತ ಏನು ಹೇಳ್ತೇವೆ, ನಮ್ಮ ಋತುಚಕ್ರ ಹೇಗೆ 28-30 ದಿವಸ ಒಳಗೆ ನಮ್ಮ ತಿಂಗಳ ಏನು ಪೀರಿಯಡ್ಸ್ ಅಂತ ನಾವೇನು ಹೇಳ್ತೇವೆ ಅಥವಾ ಋತುಚಕ್ರ ಏನು ಹೇಳ್ತೇವೆ, ಅದು ಸರಿಯಾಗಿ ಬರಲಿಲ್ಲ ಹೇಳಿದರೆ, ಜಾಸ್ತಿ ಆಗೋದಾಗಲಿ, ಕಮ್ಮಿ ಆಗೋದಾಗಲಿ, ತುಂಬ ದಿವಸ ಇರೋದಾಗಲಿ, ಅಥವಾ ರಕ್ತ ಕಟ್ಟೆ ಹಾಕಿ ಹೋಗೋದು, ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಅಥವಾ ಲೈಂಗಿಕ ಕ್ರಿಯೆ ಆದ ನಂತರ ನಿಮಗೆ ಏನಾದರೂ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ, ಸೊ ಎನಿ ಕೈಂಡ್ ಆಫ್ ಅಬ್ನಾರ್ಮಲ್ ಪ್ಯಾಟರ್ನ್ಸ್ ಏನಾದ್ರೂ ನಿಮಗೆ ಕಂಡು ಬಂದರೆ, ತಕ್ಷಣವೇ ನೀವು ಅದನ್ನು ನಿಮ್ಮ ಸ್ತ್ರೀರೋಗ ತಜ್ಞರಿಗೆ ತೋರಿಸ್ಬೇಕು. ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಈ ಮುಟ್ಟು ನಿಂತ ನಂತರ ಅಂದರೆ 45-50 ಇಯರ್ಸ್ ನಿಮಗೆ ಮುಟ್ಟು ನಿಂತ, ಏನು ಪೋಸ್ಟ್ ಮೆನಪೋಸಲ್ ಫೇಸ್ ಅಂತ ನಾವೇನು ಹೇಳ್ತೇವೆ, ಸೊ ಅಲ್ಲಿ ಸಹ ಒಂದು ಥರದ ಒಂದು ಕ್ಯಾಟಗರಿ ಬರ್ತದೆ ಈ ಪ್ರಾಬ್ಲಮ್ಸ್, ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂದರೆ ಪೋಸ್ಟ್ ಮೆನಪೋಸಲ್ ಬ್ಲೀಡಿಂಗ್ ಅಂತ ಹೇಳ್ತೇವೆ. ಸೊ ಋತುಚಕ್ರ ನಿಂತ ನಂತರ ಬರುವ ಈ ಬ್ಲೀಡಿಂಗ್, ಸೊ ಆ ಕಂಡೀಷನಲ್ಲಿ ನಮ್ಮ ಗರ್ಭಕೋಶದ ಪದರ ಏನಿರ್ತದೆ, ಎಂಡೋಮೆಟ್ರಿಯಮ್ ಏನು ಹೇಳ್ತೇವೆ, ಸೊ ಅದರಲ್ಲಿ ಬೇರೆ ಥರದ ಪ್ರಾಬ್ಲಮ್ಸ್ ಬರ್ತದೆ, ಅಥವಾ ಗರ್ಭಕೋಶದ ಬಾಯಿಯಲ್ಲಿ ಇರ್ಬೋದು ಅಥವಾ ಯಾವುದೇ ಥರದ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಆದ್ದರಿಂದ ಯಾವುದೇ ಥರದ ಅಬ್ನಾರ್ಮಲ್ ಬ್ಲೀಡಿಂಗ್ ಪ್ಯಾಟರ್ನ್ ಆಗಲಿ, ಋತುಚಕ್ರಕ್ಕೆ ಸಂಬಂಧಿಸಿದಾಗಲಿ, ಅಥವಾ ನಿಮ್ಮ PCOS ಪ್ಯಾಟರ್ನಿಂದ ಏರುಪೇರು ಇರೋದಾಗಲಿ, ಅಥವಾ ನಿಮ್ಮ ರಿಪ್ರೊಡಕ್ಟಿವ್ ಲೈಫ್ ಸ್ಪೆನ್ 15-45 ಇಯರ್ಸಲ್ಲಿ ಬರುವ ಯಾವುದೇ ಥರದ ಋತುಚಕ್ರದ ಅಬ್ನಾರ್ಮಲಿಟೀಸ್ ಆಗಲಿ, ಅಥವಾ ನಿಮ್ಮ ಮೆನಪಾಸಲ್ ಪೋಸ್ಟ್ ಮೆನಪಾಸಲ್ ಬ್ಲೀಡಿಂಗ್ ಅಂತ ಏನು ಹೇಳ್ತೇವೆ, ಋತುಚಕ್ರ ನಿಂತ ನಂತರ ಮೆನಪಾಸ್ ಆದ ನಂತರ ಬರುವ ಬ್ಲೀಡಿಂಗ್, ಯಾವುದೇ ಥರದ ಕಾಯಿಲೆ ಇದ್ದರೆ ದಯವಿಟ್ಟು ನೀವು ಹೋಗಿ ಸ್ತ್ರೀರೋಗ ತಜ್ಞರನ್ನು ಕಾಣಬೇಕು. ಇದರಲ್ಲಿ ಯಾವುದೇ ಥರದ ಮುಚ್ಚುಮರಿ ಮಾಡದೆ ಅಥವಾ ನಿರ್ಲಕ್ಷ್ಯ ಮಾಡದೆ ಅಥವಾ ಕೇರ್ಲೆಸ್ ಮಾಡದೆ ನೀವು ಅದನ್ನು ದಯವಿಟ್ಟು ಅವರಿಗೆ ಹೋಗಿ ತೋರಿಸ್ಬೇಕು.
ಓಕೆ ಡಾಕ್ಟರ್, ಇದೀಗ ಬಹಳಷ್ಟು ಸಮಸ್ಯೆಗಳನ್ನು ನೀವು ವಿವರಿಸಿದ್ರೆ, ಇದ್ರ ಜೊತೆಗೆ ಮಾನಸಿಕ ಸಮಸ್ಯೆಗಳು ಕೂಡ ಏನು ಋತುಚಕ್ರದ ಏರುಪೇರಾಗುವಾಗ ಬಹಳಷ್ಟು ಕಾಡ್ತಾ ಇರುತ್ತೆ. ಡೆಫಿನೆಟ್ಲಿ ಡೆಫಿನೆಟ್ಲಿ. ಇದಲ್ಲದೆ ನಾನು ಬೇರೆ ಥರದ ಯಾವುದೆಲ್ಲ ಕಾಯಿಲೆಗಳು ಏನು ಇತ್ತೀಚೆಗೆ ನಾವು ನೋಡೋದಾದರೆ ಮಹಿಳೆಯರಿಗೆ ಕಾಡುತ್ತೆ ಡಾಕ್ಟರ್? ಲೈಕ್ ಐ ಟೋಲ್ಡ್ ಯು, ಪಿ ಸಿ ಓ ಎಸ್ ಏನಿದೆ ಅದು ನಮ್ಮ ಹದಿಹರೆಯದ ಹುಡುಗಿರಲ್ಲಿ ತುಂಬ ಕಾಮನ್ ಆಗಿದೆ. 100 ಜನರಲ್ಲಿ 50 ಪೇಷಂಟ್ ಬಂದರೆ ಅವರ ವೆಯ್ಟ್ ನೀವು ನೋಡಿದರೆ 85-100 ಇರ್ತದೆ ಮಿನಿಮಮ್. ಹೈಟ್ ಆಗಲಿ ಯಾವ ಏಜ್ ಆಗಲಿ, ಬಟ್ 85-100 ಈಸ್ ನಾಟ್ ಅ ನಾರ್ಮಲ್ ವೆಯ್ಟ್ ಫಾರ್ ಏಜ್ ಗ್ರೂಪ್. ಇದರಿಂದ ಏನಾಗ್ತದೆ, ಅವರಿಗೆ ಪಿ ಸಿ ಎಸ್ ಪ್ಯಾಟರ್ನ್ ಆಗಿ ಅದು ಅವರ ಋತುಚಕ್ರವೇ ಹಾಗೆ ಅದು ಸಂಬಂಧಿಸ್ತಾ ಹೋಗ್ತದೆ. ಮತ್ತು ಈಗ ಮಧ್ಯ ವರ್ಗದ ಈಗ ಹೆಂಗಸರಲ್ಲಿ ನೋಡಿದರೆ ಈ ಕ್ಯಾನ್ಸರ್ ಅನ್ನೋದು ತುಂಬಾ ನೀವು ಕೇಳಿರ್ಬೋದು. ಈ ಸ್ತನದ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಪದರದ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಇರ್ಬೋದು, ಅಥವಾ ಅಂಡಾಶಯ ಓವರೀಸ್ ಅಂತ ಏನು ಹೇಳ್ತೇವೆ ಅದರ ಕ್ಯಾನ್ಸರ್ ಸಹ ಬರ್ಬೋದು. ಸೊ ಈ ಎಲ್ಲ ಕಾಯಿಲೆಗಳಲ್ಲಿ ಏನಾಗ್ತಂದರೆ ಯಾವುದಾದ್ರೂ ಒಂದು ಸೂಚನೆ, ಒಂದು ಸಿಂಪ್ಟಮ್ಸ್ ಏನಾದರೂ ಇರ್ತದೆ, ಆದರೆ ಅವ್ರೇನು ಮಾಡ್ತಾರೆ, ಇಲ್ಲ ನಿರ್ಲಕ್ಷ್ಯ ಮಾಡ್ತಾರೆ, ಆದರೆ ಅವರಿಗೆ ಅದರ ಬಗ್ಗೆ ಅರಿವಳಿಕೆ ಇರುವುದಿಲ್ಲ. ಇದ್ರ ಬಂದರೆ ನಾವು ಹೋಗಿ ತೋರಿಸ್ಲೇಬೇಕು, ಅಥವಾ ಇದರ ಒಂದು ಸೂಚನೆ ಏನಿದೆ ಒಳ್ಳೆ ಸೂಚನೆ ಅಲ್ಲ, ಇಟ್ಸ್ ಅ ರೆಡ್ ಫ್ಲ್ಯಾಗ್ ಅಂತ ಅವರಿಗೆ ಅದರ ಬಗ್ಗೆ ಅರಿವಳಿಕೆ ಇರುವುದಿಲ್ಲ. ಸೊ ಅದರ ಬಗ್ಗೆ ಅವ್ರು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗ್ತದೆ. ಈಗ ಸಾಮಾನ್ಯವಾಗಿ ನೀವು ಹೇಳಿದ ಹಾಗೆ ಕೆಲವೊಂದು ಸೈನ್ಸ್ ಅಂದರೆ ಸೂಚನೆಗಳಿದ್ದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ಗೆ ಹೇಳಿದರೆ ಒಂದಷ್ಟು ಜನಗಳಿಗೆ ಅದರ ಬಗ್ಗೆ ಜಾಗೃತಿ ಇದೆ ಅಂತ ಅಂದ್ಕೊಳ್ಳೋಣ. ಉಳಿದ ಕ್ಯಾನ್ಸರ್ಗಳ ಬಗ್ಗೆ ಬಹಳಷ್ಟು ಜ್ಞಾನದ ಕೊರತೆ ಈಗ ನಾವು ನೋಡ್ತಾ ಇರ್ಬೋದು. ಹೌದು. ಇದರಲ್ಲಿ ಈಗ ಡಾಕ್ಟರ್, ಕ್ಯಾನ್ಸರ್ ಬರದ ಹಾಗೆ ಯಾವುದಾದ್ರೂ ತಡೆಗಟ್ಟುವಂತಹ ಏನಾದರೂ ಔಷಧಿಗಳು ಲಭ್ಯ ಇದೆಯಾ ಡಾಕ್ಟರ್? ಈಗ ಸ್ತನದ ಕ್ಯಾನ್ಸರನ್ನು ನಾವು ತಡೆಗಟ್ಟಲಿಕ್ಕೆ ಆಗೋದಿಲ್ಲ, ಬಟ್ ಅದು ನಿಮ್ಮ ಜೀನ್ಸಲ್ಲಿ ಬಿ ಆರ್ ಸಿ ಎ ಜೀನ್ ಅಂತ ಏನು ಹೇಳ್ತೀವಿ ಅದರಲ್ಲೇನಾದ್ರು ಇದ್ದರೆ, ಅಥವಾ ನಿಮ್ಮ ವಂಶ ಪಾರಂಪರ್ಯವಾಗಿ ಅಂದರೆ ನಿಮ್ಮ ತಾಯಿಯಾಗಲಿ ತಾಯಿಯ ಸಹೋದರಿಯರಿಗಾಗಿದ್ದರೆ ಅದನ್ನು ನಾವು ಫೈಂಡ್ ಔಟ್ ಮಾಡಿ ನಾವು ಅದರ ಬಗ್ಗೆ ಟೆಸ್ಟ್ ಮಾಡಿ ನಾವು ನೋಡ್ಬೋದು ಆ ಜೀನ್ ಇದೆಯಾ, ಮತ್ತು ನಿಮ್ಮ ಸ್ಕ್ಯಾನ್ಗಳನ್ನು ಮಾಡಿ ನೋಡ್ಬೋದು. ಆದರೆ ಯಾವುದೇ ಥರದ ಸ್ಕ್ರೀನಿಂಗ್ ಟೆಸ್ಟ್ ಹಾಗೆ ನಾವೇನು ಹೇಳ್ತೇವೆ ಅದು ಸ್ತನದ ಕ್ಯಾನ್ಸರ್ ಆಗಲಿ, ಗರ್ಭಕೋಶದ ಬಾಯಿ ಸಾರಿ ಗರ್ಭಕೋಶದ ಪದರದ ಕ್ಯಾನ್ಸರ್ ಆಗಲಿ ಅಥವಾ ಅಂಡಾಶಯ ಕ್ಯಾನ್ಸರ್ ಇಲ್ಲ. ಬಟ್ ಲಕ್ಕಿಲಿ ವಿ ಆರ್ ಫಾರ್ಚುನೇಟ್, ಅಟ್ಲೀಸ್ಟ್ ನಮಗೆ ಗರ್ಭಕೋಶದ ಬಾಯಿಯ ಕ್ಯಾನ್ಸರಿಂದ ಬಾಯಿಯಲ್ಲಿ ಬರುವ ಕ್ಯಾನ್ಸರ್ಗೆ ಅಟ್ಲೀಸ್ಟ್ ವಿ ಹ್ಯಾವ್ ಅ ಸ್ಕ್ರೀನಿಂಗ್ ಟೆಸ್ಟ್ ಆ್ಯಂಡ್ ದಟ್ ಇಸ್ ಕಾಲ್ಡ್ ಎಸ್ ಪ್ಯಾಪ್ ಸ್ಮಿಯರ್. ಅಂದರೆ ಗರ್ಭಕೋಶದ ಬಾಯಿಯಲ್ಲಿ ಏನು ಕಣಗಳಿದೆ ಅದನ್ನು ನಾವು ಸ್ವಲ್ಪ ತೆಗೆದು ಯಾವ ಸೂಜಿ ಅಥವಾ ನೀಡಲ್ ಅಥವಾ ಯಾವುದೇ ಪ್ರೊಸೀಜರ್ ಇನ್ವೇಸಿವ್ ಪ್ರೊಸೀಜರ್ ಇಲ್ಲದೆ ಖಾಲಿ ನೀವು ಒಂದು ಕಾಟನಲ್ಲಿ ಅದನ್ನು ನೀವು ಹೇಗೆ ಒರೆಸಿ ತೆಗಿತೀರಿ ಅದನ್ನು ಹಾಗೆ ತೆಗೆದು ನಾವು ಸೈಟೋಬ್ರಷ್ ಅಂತ ಅದನ್ನು ಸ್ವಲ್ಪ 360 degree ಅದನ್ನು ಗರ್ಭಕೋಶದ ಬಾಯಲ್ಲಿ ಫುಲ್ ಸರ್ಕಲಲ್ಲಿ ರೋಲ್ ಮಾಡಿ ಅಂದರೆ ಎಲ್ಲ ಗರ್ಭಕೋಶದ ಎಲ್ಲ ಕ್ವಾಡ್ರೆನ್ಸಲ್ಲಿ ಇರುವ ಎಂಥದ್ದು ಕಣಗಳನ್ನು ತೆಗೆದು ಅದನ್ನು ನಾವು ಟೆಸ್ಟ್ಗೆ ಕಳಿಸ್ತೇವೆ. ಒಂದು ವೇಳೆ ಆ ಟೆಸ್ಟಲ್ಲಿ ಏನಾದರೂ ನಮಗೆ ಸಂಶಯ ಅಥವಾ ಏನಾದರೂ ಸಂಶಯಾಸ್ಪದ ಏನಾದರೂ ಕಂಡರೆ ಮತ್ತೆ ನಾವು ಅದನ್ನು ಬಯೋಪ್ಸಿ ಮಾಡಿ ಕನ್ಫರ್ಮ್ ಮಾಡ್ತೇವೆ. ಓಕೆ ಡಾಕ್ಟರ್, ಈಗ ನೀವು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ವಿವರಿಸ್ತಾ ಇದ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ ಇದು ಹೇಗೆ ಬರುತ್ತೆ ಡಾಕ್ಟರ್, ಯಾಕಾಗಿ ಬರುತ್ತೆ? ಈಗ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅನ್ನು ಹೇಳಿದಾಗೆ ಸಣ್ಣ ಪ್ರಾಯದಲ್ಲಿ ಮದುವೆ ಆಗೋದು ಅಥವಾ ಸಣ್ಣ ಪ್ರಾಯದಲ್ಲಿ ಹೆರಿಗೆ ಆಗೋದು. ಈಗ ಸಣ್ಣ ಪ್ರಾಯದಲ್ಲಿ ಮದುವೆ ಮತ್ತು ಹೆರಿಗೆಯ ಮಧ್ಯದಲ್ಲಿ ಲೈಂಗಿಕ ಕ್ರಿಯೆ ಏನಾಗ್ತದೆ ಅದು ಸಣ್ಣ ಪ್ರಾಯದಲ್ಲಿ ಆಗೋದ್ರಿಂದ ಆ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಬರುವ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಶುಚಿತ್ವ, ಪರ್ಸನಲ್ ಹೈಜಿನ್, ಮತ್ತು ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಅಂತ ಏನು ಹೇಳ್ತೇವೆ, ನಾಟ್ ಇನ್ ಅ ಮೋನೋಗ್ಯಾಮಸ್ ರಿಲೇಷನ್ಶಿಪ್. ಸೊ ಒಂದಕ್ಕಿಂತ ಜಾಸ್ತಿ ವ್ಯಕ್ತಿಯೊಟ್ಟಿಗೆ ಲೈಂಗಿಕ ಸಂಪರ್ಕ ಇರೋದು. ಸೊ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್. ಅದರ ಒಟ್ಟಿಗೆ ನಿಮಗೆ ನಿಮ್ಮ ಓವರ್ಆಲ್ ನಿಮ್ಮ ಬಾಡಿಯ ಇಮ್ಯೂನ್ ರೆಸ್ಪಾನ್ಸ್ ಅಥವಾ ಜನರಲ್ ಹೆಲ್ತ್ ಏನು ಹೇಳ್ತೇವೆ ಅದು ಸಹ ಒಳ್ಳೆ ಇಲ್ಲ ಅಂದರೆ, ನ್ಯೂಟ್ರಿಷನ್ ಒಳ್ಳೆ ಇಲ್ಲ ಅಂದರೆ, ಸೊ ದೀಸ್ ಆಲ್ ಕ್ಯಾನ್ ಬಿ ದ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಆ್ಯಂಡ್ ನಾಟ್ ಜಸ್ಟ್ ಅನ್ ಇಂಡಿವಿಜುವಲ್ ಫ್ಯಾಕ್ಟರ್ಸ್. ಬಟ್ ನಾವು ಯಾವುದು ನಾವು ಫೋಕಸ್ ಮಾಡಬೇಕು ಅಂದರೆ ಈ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಅಂದರೆ ಲೈಂಗಿಕ ಕ್ರಿಯೆ ಒಬ್ಬರಿಂದ ಜಾಸ್ತಿ ನಾವು ಹೊಂದುವಾಗ ಬರುವ ಅದು ಏನು ಕಾಯಿಲೆ ಏನಿದೆ ಸರ್ವೈಕಲ್ ಕ್ಯಾನ್ಸರ್ ವಿಚ್ ಇಸ್ ಮೋರ್ ಕಾಮನ್. ಸೊ ಅದನ್ನು ನಾವು ತಡೆಗಟ್ಟಲಿಕ್ಕೆ ನಾವು ಅರಿವಳಿಕೆ ಆಗಲಿ ಅಥವಾ ಈಗ ನಾವು ಲಸಿಕೆ ಇದೆ HPV ವ್ಯಾಕ್ಸಿನ್ ಅಂತ ನೀವು ಕೇಳಿರ್ಬೋದು. ಸೊ ಅದರ ಬಗ್ಗೆ ನಾವು ಹೇಳ್ಬೋದು, ಯಾಕೆಂದರೆ ದ್ಯಾಟ್ ವಿಲ್ ಬಿ ಅ ಪ್ರೊಟೆಕ್ಷನ್ ಬಟ್ ನಾಟ್ ಗ್ಯಾರಂಟಿ. ಅದು ಹಾಕಿದ ತಕ್ಷಣ ನಾವು ಒಬ್ಬರಿಗಿಂತ ಜಾಸ್ತಿ ಜನರೊಂದಿಗೆ ಲೈಂಗಿಕ ಕ್ರಿಯೆ ಮಾಡಲಿಕ್ಕೆ ಇಟ್ ಇಸ್ ನಾಟ್ ಅ ಗ್ಯಾರಂಟಿ ಕಾರ್ಡ್ ಆರ್ ಇಟ್ ಇಸ್ ನಾಟ್ ಸಮಥಿಂಗ್ ವಿ ಅ ಲೈಸೆನ್ಸ್.
ಬಟ್ ಇಟ್ ಇಸ್ ಲೈಕ್ ಅ ಪ್ರೊಟೆಕ್ಷನ್. ಬೇಸಿಕಲಿ ನೀವು ಸೀಟ್ ಬೆಲ್ಟ್ ಹಾಕಿದಾಗೆ, ನೀವು ಸೀಟ್ ಬೆಲ್ಟ್ ಹಾಕೋದು ಯಾಕೆ ಪ್ರೊಟೆಕ್ಷನ್ಗೆ, ಹೆಲ್ಮೆಟ್ ಹಾಕೋದು ಯಾಕೆ, ನೀವು ಗಾಡಿಯಲ್ಲಿ ಹೋಗುವಾಗ ಒಂದು ವೇಳೆ ಏನಾದರೂ ನೀವು ಎಷ್ಟೇ ನೀವು ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರು, ಒಂದು ವೇಳೆ ಏನಾದರೂ ಆಕ್ಸಿಡೆಂಟ್ ಆದರೆ ನಿಮಗೆ ಅದು ನಿಮಗೆ ರಕ್ಷಿಸುತ್ತೆ. ಸೀಟ್ ಬೆಲ್ಟ್ ಸಹ ಹಾಗೆ. ಬಟ್ ದಟ್ ಇಸ್ ನಾಟ್ ಪ್ರಿವೆಂಟ್ ಫ್ರಮ್ ಯು ಫ್ರಮ್ ಫಾಲೋಯಿಂಗ್ ದ ಟ್ರಾಫಿಕ್ ರೂಲ್ಸ್ ಆರ್ ಡ್ರೈವಿಂಗ್ ಕೇರ್ಫುಲ್ಲಿ ಆರ್ ವಾಚಿಂಗ್ ಫಾರ್ ದ ಡೇಂಜರ್ಸ್ ಆನ್ ದ ರೋಡ್. ಸೊ ದಿಸ್ ಇಸ್ ಆಲ್ಸೋ ಸಮಥಿಂಗ್ ಲೈಕ್ ದ್ಯಾಟ್. ಈ ಲಸಿಕೆಯು ಸಹ ಸಮಥಿಂಗ್ ಹಾಗೆ. ಇಟ್ ವಿಲ್ ಹೆಲ್ಪ್ ಯು ಪ್ರಿವೆಂಟ್ ಸರ್ವೈಕಲ್ ಕ್ಯಾನ್ಸರ್ ಆ್ಯಂಡ್ ಇಟ್ಸ್ ನಾಟ್ ಎ ಟ್ರೀಟ್ಮೆಂಟ್ ಫಾರ್ ಸರ್ವೈಕಲ್ ಕ್ಯಾನ್ಸರ್. ಓಕೆ ಡಾಕ್ಟರ್, ಈಗ ಈ ಸರ್ವೈಕಲ್ ಕ್ಯಾನ್ಸರ್ ಯಾವ ವೈರಸ್ಸಿಂದ ಬರುತ್ತೆ ಡಾಕ್ಟರ್? ಓಕೆ, ಈಗ ಎಲ್ಲ ಥರದ ಏನು ಟ್ರಯಲ್ಸ್ ರಿಸರ್ಚ್ ಎಲ್ಲ ಮಾಡಿ ನೋಡಿದಾಗ ಗೊತ್ತಾಗೋದೇನೆಂದರೆ ಎಚ್ ಪಿ ವಿ ವೈರಸ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ನೀವು ಬಹಳ ಥರ ವೈರಸ್ ಕೇಳಿರ್ಬೋದು. ಈಗ ಕೋವಿಡ್ ಟೈಮಲ್ಲಿ ಬಹಳ ಥರದ ವೈರಸ್, ಕೋವಿಡ್ ವೈರಸ್, ಕೋವಿಡ್ ವೈರಸ್ ಅಂತ ಕೇಳಿರ್ಬೋದು. ರೋಟಾ ವೈರಸ್ ಕೇಳಿರ್ಬೋದು, ಹೆಪಟೈಟಿಸ್ ಬಿ ವೈರಸ್ ಕೇಳಿರ್ಬೋದು, ಎಚ್ ಐ ವಿ ವೈರಸ್ ಕೇಳಿರ್ಬೋದು. ಹಾಗೆ ನಿಮಗೆ ಎಚ್ ಪಿ ವಿ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇದೆ. ಸೊ ದಿಸ್ ಈಸ್ ದ ಮೋಸ್ಟ್ ಕಾಮನ್ ಕಾಸ್ ಫಾರ್ ಸರ್ವೈಕಲ್ ಕ್ಯಾನ್ಸರ್. ಈ ಎಚ್ ಪಿ ವಿಯಲ್ಲಿ ಒಂದು 200 ಥರದ ಸಬ್ ಟೈಪ್ಸ್ ಇದೆ, ವೆರೈಟೀಸ್ ಇದೆ. ಈಗ ನಿಮಗೆ ಹೇಗೆ ಫ್ರೂಟ್ಸ್ ವೆರೈಟೀಸ್ ಬರ್ತದೆ, ನಿಮಗೆ ಬೇರೆ ಥರದ ವೈರಸ್ ಹೇಗಿರ್ತದೆ, ಈ ಎಚ್ ಪಿ ವಿ ವೈರಲ್ಸ್ ನಿಮಗೆ ಒಂದು 200 ಟೈಪ್ಸ್ ಇರ್ತದೆ, ಒಂದು 200 ಥರದ ತರಹದ ವೈರಸ್ಗಳಿರ್ತವೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ 40 ಯಾವುದು ನಿಮಗೆ ಲೈಂಗಿಕ ಸಂಪರ್ಕದಿಂದ ಬರುವ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಏನು ಬರ್ತದೆ ಅದು ನಿಮಗೆ ಬರೋದು ಒಂದು 40 ಥರದ ವೈರಸ್ ಇರ್ತದೆ. ಸೊ ಎಚ್ ಪಿ ವಿ ವ್ಯಾಕ್ಸಿನ್ ಅಂದರೆ ಲಸಿಕೆ ಅಂತ ಏನಿದೆ, ಈಗ ನೀವು ಪೋಲಿಯೋ ಡ್ರಾಪ್ಸ್ ಹಾಕ್ಕೊಳ್ತೀರಾ, ಬಿ ಸಿ ಜಿ ವ್ಯಾಕ್ಸಿನ್ ತೊಗೊಳ್ತೀರಾ, ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ತೊಗೊಳ್ತೀರಾ, ಯಾಕೆ? ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಇಮ್ಯುನೈಸೇಷನ್ ಶೆಡ್ಯೂಲ್. ಈಗ ಮಗು ಹುಟ್ಟಿದ ತಕ್ಷಣ ನಾವು ಹೇಳ್ತೇವೆ ಸೆಕೆಂಡ್ ಡೇ ವಿ ಹ್ಯಾಡ್ ಟು ಗಿವ್ ದಿಸ್ ವ್ಯಾಕ್ಸಿನ್, 1.5 ಮಂತ್ಸ್ ವಿ ಹ್ಯಾವ್ ಟು ಗಿವ್, 6 ವೀಕ್ಸಿಗೆ, ಮತ್ತು ವಿ ಹ್ಯಾವ್ ಟು ಗಿವ್ ಅರೌಂಡ್ 10 ವೀಕ್ಸ್, 2.5 ಮಂತ್ಸ್, 3.5 ಮಂತ್ಸಿಗೆ ಕೊಡಬೇಕು. ವಿಲ್ ಬಿ ವೆರಿ ಪರ್ಟಿಕ್ಯುಲರ್, ಯಾಕೆಂದರೆ ಆ ಒಂದು ಟೈಮಲ್ಲಿ ಆ ಒಂದು ಲಸಿಕೆ ನಿಮಗೆ ಕೊಟ್ಟರೆ ಬಹಳಷ್ಟು ರೋಗ ನಿರೋಧಕ ಶಕ್ತಿ ಏನಿದೆ ನಿಮ್ಮ ದೇಹದಲ್ಲಿ ಆಗ್ತದೆ. ಅದರಿಂದ ಮುಂದೆ ಬರಬಹುದಾದ ಏನು ಕಾಯಿಲೆಗಳಿದೆ, ಈಗ ನಾವು ಪೋಲಿಯೋ ಕೊಡೋದೇನು, ಒಂದು ವೇಳೆ ಪೋಲಿಯೋ ವೈರಸ್ ನಿಮ್ಮ ಬಾಡೀಲಿ ಎಂಟ್ರ್ ಆದರೂ ಕೂಡ ನಿಮ್ಮ ಬಾಡಿ ಅದರ ಬಗ್ಗೆ ಆ್ಯಂಟಿಬಾಡಿ ರೆಸ್ಪಾನ್ಸ್ ಕ್ರಿಯೇಟ್ ಮಾಡ್ತದೆ. ಸೊ ವೈರಸ್ ಬಂದರೂ ಕೂಡ ಅದನ್ನು ತಡೆಗಟ್ಟುವ ಶಕ್ತಿ ಇರ್ತದೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಇಮ್ಯೂನ್ ರೆಸ್ಪಾನ್ಸ್. ಸೊ ಅದನ್ನು ಇನ್ಫೆಕ್ಷನ್ ಆದರೂ ಅದರಿಂದ ಬರುವ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಆ್ಯಂಟಿಬಾಡಿ ರೆಸ್ಪಾನ್ಸ್ ಏನಿದೆ ಅದು ನಮ್ಮ ಲಸಿಕೆಯಲ್ಲಿರ್ತದೆ. ಸೊ ಎಚ್ ಪಿ ವಿ ವ್ಯಾಕ್ಸಿನ್ ಏನಿದೆ, ನಾನು ಹೇಳಿದಾಗೆ 40 ಥರದ ವೈರಸ್ಗಳಿರ್ತವೆ. ಅದರಲ್ಲಿ ತುಂಬ ಕಾಮನ್ ಆಗಿ ಇನ್ಫೆಕ್ಷನ್ಗೆ ಈ ಲೈಂಗಿಕ ಸಂಪರ್ಕದಿಂದ ಬರೋದು 6-11, ಇದು ಏನಲ್ ವಾಟ್ಸ್, ಇದು ವಾಟ್ಸ್ ಅಂತ ಹೇಳ್ತೇವೆ. ವಾಟ್ಸ್ ಅಂದರೆ ಇಟ್ ಈಸ್ ಲೈಕ್ ಅ ಔಟ್ ಗ್ರೋತ್. ಈಗ ನಿಮ್ಮ ಚರ್ಮದ ಮೇಲಿಂದ ನಿಮಗೆ ಹೇಗೆ ಒಂದು ಮೋಲ್ ಬರ್ತದೆ, ಹಾಗೆ ಒಂದು ಥರದ್ದು ಒಂದು ನಿಮಗೆ ಔಟ್ ಗ್ರೋತ್ ಬರ್ತದೆ, ಅದಕ್ಕೆ ನಾವು ವಾಟ್ಸ್ ಅಂತ ಹೇಳ್ತೇವೆ. ಅದು ನಿಮ್ಮ ಜನನಾಂಗದಿಂದ ಬರ್ಬೋದು, ಅಥವಾ ಯೋನಿ ಭಾಗದಲ್ಲಿ ಬರ್ಬೋದು, ಅಥವಾ ಮಲದ ದ್ವಾರ ಅಂದರೆ ಏನಲ್ ವಾಟ್ಸ್ ಅಂತ ಏನು ಹೇಳ್ತೇವೆ ಅಲ್ಲಿ ಸಹ ಬರ್ಬೋದು. ಸೊ 6-11 ಸಬ್ ಟೈಪ್ಸ್ ಏನಿದೆ ನಮ್ಮ ವಾಟ್ಸನ್ನು ಮಾಡುವ ವೈರಸ್. ಅದು ಬಿಟ್ಟು ನಮ್ಮ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಬಗ್ಗೆ ಹೇಳೋದಾದರೆ 16-18 ತುಂಬಾ ಹೈ ರಿಸ್ಕ್ ವೈರಸ್. ಅದಲ್ಲದೆ 16-18 ಅಲ್ಲದೆ 31-33-45-54 ಹೀಗೆ ಒಂದು 5-6 ಥರದ ವೈರಸಸ್ ಈ ಗರ್ಭಕೋಶದ ಬಾಯಿಯ ಕ್ಯಾನ್ಸರಿಗೆ ಅದು ಪರಿಣಾಮಕಾರಿಯಾಗಿ ಆಗ್ತದೆ. ಸೊ ನಾವು ಕೊಡುವ ವ್ಯಾಕ್ಸಿನಲ್ಲಿ ಅದರಲ್ಲಿ ಸಹ ಸಬ್ ಟೈಪ್ಸ್ ಇದೆ. 2 ವೈರಸ್ ಇನ್ವಾಲ್ವ್ ಅಂದರೆ 6-11 ಇನ್ವಾಲ್ವ್ ಆಗೋದು, ಮತ್ತು 4 ಕ್ವಾಡ್ರಿವ್ಯಾಲೆಂಟ್ ಅಂತ ಏನು ಹೇಳ್ತೇವೆ. ಸೊ 2 ವೈರಸ್ ಟೈಪ್ಸ್ ಇನ್ವಾಲ್ವ್ ಆದರೆ ಬೈವ್ಯಾಲೆಂಟ್ ಹೇಳ್ತೇವೆ. 4 ವೈರಸ್ ಇರುವ ವ್ಯಾಕ್ಸಿನ್ಗೆ ಲಸಿಕೆಗೆ ನಾವು ಕ್ವಾಡ್ರಿವ್ಯಾಲೆಂಟ್ ಹೇಳ್ತೇವೆ, ಮತ್ತು ಗಾರ್ಡಸಿಲ್ 9 ಅಂತ ಉಂಟು ಅದಕ್ಕೆ ನಾವು ನಾನ್ ವ್ಯಾಲೆಂಟ್ ಅಂತ ಹೇಳ್ತೇವೆ. ಸೊ ಅಕಾರ್ಡಿಂಗ್ ಟು ದ ನೇಮ್ ಆ ವೈರಸ್ಗೆ ನಾವು ಪ್ರೊಟೆಕ್ಷನ್ ಕೊಡ್ತೇವೆ ಆ ವ್ಯಾಕ್ಸಿನಲ್ಲಿ. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ಏನು ಎಚ್ ಪಿ ವಿ ವೈರಸ್ನ ವಿರುದ್ಧವಾಗಿ ಏನು ಲಸಿಕೆಯನ್ನು ನಾವು ತೆಗೆದುಕೊಳ್ಳಬಹುದು ಅಂತೇಳಿ ಹೇಳಿ. ಈಗ ಲಸಿಕೆ ಅಂತೇಳಿ ಹೇಳುವಾಗ ನೀವು ಹೇಳಿದ್ರಿ ಈಗ ಸಣ್ಣ ಮಕ್ಕಳಿಗೆ ಇಂತಿಷ್ಟೇ ಏಜಲ್ಲಿ ಕೊಡಬೇಕು, ಅದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಆದರೆ ಈ ಲಸಿಕೆಯನ್ನು ಯಾವಾಗ ಪಡೆದುಕೊಳ್ಬೇಕು, ಯಾವ ಏಜ್ನವರು ಪಡೆದುಕೊಳ್ಬೇಕು ಹೇಳುವ ಸಂಶಯ ಎಲ್ಲರಿಗೂ ಕಾಡುತ್ತೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ಯಾಕೆಂದರೆ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದ ವ್ಯಾಕ್ಸಿನ್ ಏನಲ್ಲ, ಇದು ಮುಂಚೆ 2006 ಸಾಕಷ್ಟು ಟ್ರಯಲ್ಸ್ ರಿಸರ್ಚ್ ಎಲ್ಲ ಮಾಡಿ ಒಂದು 15-16 ವರ್ಷದಿಂದನೇ ಇದನ್ನು ನಾವು ಆಲ್ರೆಡಿ ಮಾರ್ಕೆಟಿಗೆ ಬಂದಿದೆ. ಆದರೆ ಇದು ನಮ್ಮ ಭಾರತದ ಏನು ನಮ್ಮ ಪಾಪ್ಯುಲೇಷನ್ ಏನಿದೆ ಅದು ಇದರ ಬಗ್ಗೆ ಅರಿವಳಿಕೆ
ಇಲ್ಲ, ಆದರೆ ಅರಿವಳಿಕೆ ಇದ್ರೆ ಸಹ ಅದರ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಅದರ ಉಪಯೋಗ ಏನಂತ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಅದರ ಕಾಸ್ಟ್ ಫ್ಯಾಕ್ಟರ್ ಇಂದ ಅದು ತಗೊಳ್ಬೇಕಾ ಬೇಡವಾ ಅಂತ ಒಂದು ಅನುಮಾನ ಇರ್ತದೆ, ಮತ್ತೆ ಇನ್ನೊಂದು ನಿರ್ಲಕ್ಷ್ಯ ಸಹ ಇರ್ತದೆ. ಸೊ ಈಗ ಏನಾಗಿದೆ ಅಂದರೆ ಈ ವೈರಸ್ ಇಂದ ಬರುವ ಈ ಸಾಂಕ್ರಾಮಿಕ ರೋಗ, ಇದು ಲೈಂಗಿಕ ಕ್ರಿಯೆಯಿಂದ ಬರುವ ಈ ಎಂತ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಏನಿದೆ, ಅದನ್ನೊಂದು 80% ನಾವು ಈ ಲಸಿಕೆಯಿಂದ ನಾವು ತಡೆಗಟ್ಟಬಹುದು. ಆ ಪರ್ಸೆಂಟೇಜ್ ಅಷ್ಟು ಹೈ ಇರೋದ್ರಿಂದ ಈ ಕ್ಯಾನ್ಸರ್ ಇಂದ ಆಗುವ ಸಾವು ನೋವನ್ನು ತಡೆಗಟ್ಟಲಿಕ್ಕೆ ಇದೊಂದು ಇರುವ ಒಂದು ರಾಮಬಾಣ ಅಂತ ನಾವು ಹೇಳ್ಕೊಳ್ಬಹುದು. ಸೊ ಅದನ್ನು ಈಗ ಕೊಡಲೇಬೇಕು. ಆ್ಯಂಡ್ ಅದರ ಉಪಯೋಗವನ್ನು ವೆಸ್ಟರ್ನ್ ಕಂಟ್ರೀಸಲ್ಲಿ ಅಂದರೆ ಇಂದ US, UK, ಆಸ್ಟ್ರೇಲಿಯಾ ಎಲ್ಲ ಕಂಟ್ರೀಸಲ್ಲಿ ಅದನ್ನು ನಾರ್ಮಲ್ ಆಗಿ ಅವರ ಮಕ್ಕಳ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು CDC ಅಂದರೆ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಇಮ್ಯುನೈಸೇಷನ್ ಸ್ಟ್ರಾಟಜಿಯಲ್ಲಿ ಒಂದು ಏಜ್ ಗ್ರೂಪ್ ಇದೆ. ಏಜ್ ಗ್ರೂಪ್ ಅಂದರೆ ಯಾವ ಒಂದು ಏಜ್ನಲ್ಲಿ ಈ ಲಸಿಕೆ ಕೊಟ್ಟರೆ ಅದು ಉಪಯೋಗ ಆಗ್ತದೆ, ಲಾಭದಾಯಕ ಅಂತ. ಅದರಲ್ಲಿ 2 ಥರದ್ದು ಇರ್ತದೆ, ಅಂದರೆ 9-15. ಯಾಕೆ ಈ 15 ಹುಡುಗಿಯರಿಗೆ ಅಥವಾ ಹುಡುಗರಿಗೆ ಸಹ ಕೊಡುವುದು ಅಂತ ಹೇಳಿದರೆ, ನಿಮ್ಮ ಲೈಂಗಿಕ ಕ್ರಿಯೆ ಶುರು ಆಗುವ ಮುಂಚೆ ಇದೊಂದು ಲಸಿಕೆ ಕೊಡಬೇಕು. ಯಾಕೆಂದರೆ ಇದು ಬರುವ ಮುಂಚೆ ಬರುವ HPV ವೈರಸ್ಸಿನ ಇನ್ಫೆಕ್ಷನ್ ತಡೆಗೊಟ್ಟುದು, ಮತ್ತು ಆ ಇನ್ಫೆಕ್ಷನಿಂದ ಆಗುವ ರೋಗ ರುಜಿನಗಳೇನಿರ್ತದೆ, ವಾರ್ಡ್ಸ್ ಆಗಲಿ, ನಾನು ಹೇಳಿದಾಗೆ ಬಹಳಷ್ಟು ಥರದ್ದು ಇನ್ಫೆಕ್ಷನ್ ಬರ್ತದೆ ಈ HPV ವೈರಸ್ಸಿಂದ. ಒಂದು ಹೇಳಿದಂದರೆ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್, ಒಂದು 70-80% ದರ್ ಇಸ್ ಕಾಂಟ್ರಿಬ್ಯೂಷನ್ ಆಫ್ HPV ವೈರಸ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್. ಮತ್ತು ನೋಡಿದರೆ ಈ ವಾರ್ಡ್ಸ್, ನಾನೇನು ಹೇಳಿದೆ, ಗರ್ಭಕೋಶದ ಬಾಯಿಯಲ್ಲಿ ಆಗ್ಬೋದು ಅಥವಾ ಯೋನಿಯಲ್ಲಿ ಆಗ್ಬೋದು ಅಥವಾ ಜನನಾಂಗದಲ್ಲಿ ಆಗ್ಬೋದು ಅಥವಾ ಮಲದ್ವಾರ ಏನಸ್ ಏನು ಹೇಳ್ತೇವೆ ಅಥವಾ ಗಂಟಲಿನಲ್ಲಿ ಮತ್ತು ಬಾಯಿಯಲ್ಲಿ ಅಥವಾ ಕುತ್ತಿಗೆಯಲ್ಲಿ ಓರೋಫೆರೆಂಜಲ್ ಕ್ಯಾನ್ಸರ್ಸ್ ಅಂತ ಏನು ಹೇಳ್ತೇವೆ, ಇದಕ್ಕೆ ಸಾಕಷ್ಟು ಅದರ ಕಾಂಟ್ರಿಬ್ಯೂಷನ್ ಇದೆ. ಸೊ ಆದ್ದರಿಂದ ಇದು ಕೊಡಲೇಬೇಕು ಅಂತ ನಮಗೆ ಈಗ ಎಲ್ಲ ಕಡೆ ಅದರ ಉಪಯೋಗ ಇದೆ. ಸೊ ನೀವು ಏಜ್ ಗ್ರೂಪ್ ಅಂತ ನೀವು ಕೇಳಿದ್ದಕ್ಕೆ ಸರಿಯಾಗಿ ಸೂಕ್ತವಾಗಿ ಹೇಳಬೇಕಂದ್ರೆ 9-15 years ಬಿಫೋರ್ ದ ಆನ್ಸೆಟ್ ಆಫ್ ಎನಿ ಕೈಂಡ್ ಆಫ್ ಸೆಕ್ಷುವಲ್ ಆ್ಯಕ್ಟಿವಿಟಿ. ಈಗ 9-15 ಒಂದು ಬ್ಯಾಚ್, ಮತ್ತು 15-25 ಇನ್ನೊಂದು, ಮತ್ತು 25-45 ಇನ್ನೊಂದು ಬ್ಯಾಚ್ ಇರ್ತದೆ. ಆದರೆ ನಮ್ಮ ಏನು ನಿಮ್ಗೆ ವಿನಂತಿ ಅಂದರೆ, ಈ ವ್ಯಾಕ್ಸಿನ್ನ ಆದಷ್ಟು ನಿಮಗೆ ಬೆನಿಫಿಟ್ ಸಿಗಬೇಕು ಅಂತ ಹೇಳಿದರೆ, ಲೈಕ್ ಐ ಟೋಲ್ಡ್ ಯು, ಲೈಂಗಿಕ ಕ್ರಿಯೆ ಶುರು ಆಗುವ ಮುಂಚೆ ಅಂದರೆ 9-15 ಮಕ್ಕಳಿಗೆ ಇದನ್ನು ಕಡ್ಡಾಯವಾಗಿ ನೀವು ಕೊಡಬೇಕು. ಅದು 2 ಡೋಸಲ್ಲಿ ಕೊಡ್ಬೋದು, 9-15 ಅಂದರೆ ಒಂದು ಇವತ್ತು ಕೊಟ್ಟರೆ ಇನ್ನೊಂದು ವಿತಿನ್ 6 months ನಾವು ಕೊಡ್ಬೋದು, 2 ಡೋಸಸ್ ಆಗ್ತದೆ. ಆದರೆ ಆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ ಅಂದರೆ ಯಾವುದೆಲ್ಲ ಕಾರಣ, ಏನಾದರೂ ಅವರಿಗೆ ಕ್ರಾನಿಕ್ ಡಿಸೀಸಸ್ ಇದ್ದರೆ, ಸ್ಟಿರಾಯ್ಡ್ಸಲ್ಲಿ ಇದ್ದರೆ, ಅಥವಾ ರೀನಲ್ ಟ್ರಾನ್ಸ್ಪ್ಲಾಂಟ್ ಅಥವಾ ಬೇರೆ ಯಾವುದೇ ಥರದ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಆದರೆ, ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ನಾವು ಏನು ಹೇಳ್ತೇವೆ, ರೋಗ ನಿರೋಧಕ ಶಕ್ತಿ ಇರೋದು, ಈ HIV ಇನ್ಫೆಕ್ಷನ್ ಇರ್ಬೋದು ಅಥವಾ ಕೀಮೋಥೆರಪಿ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್, ಈ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ. ಅವರಿಗೆ 2 ಡೋಸ್ ಬದಲು ನಾವು 3 ಡೋಸನ್ನು ನಾವು ಅವ್ರಿಗೆ ಕೊಡಲಿಕ್ಕೆ ನಾವು ಸೂಕ್ತ ಅಂತ ನಾವು ತಿಳ್ಕೊಳ್ತೇವೆ. ನೆಕ್ಸ್ಟ್ ಏಜ್ ಗ್ರೂಪ್ ಬರೋದು 15-25. ಈ 15-25 ವಯಸ್ಸಲ್ಲಿ ಮಿನಿಮಮ್ 3 ಡೋಸ್ ಕೊಡಬೇಕಾಗ್ತದೆ. 1 is ಈಗ ಇವತ್ತು ಕೊಟ್ಟರೆ 0, 1 to 1 month ಆ್ಯಂಡ್ ದೆನ್ 6 months, ಅಂದರೆ ಇವತ್ತು ಕೊಟ್ಟರೆ 1 ತಿಂಗಳು ಬಿಟ್ಟು ಮತ್ತೆ ಒಂದು 6-12 ಒಳಗೆ ನಾವು ಇದನ್ನು ಕೊಟ್ಟರೆ ಸೂಕ್ತ ಅಂತ ನಾವು ಅನಿಸ್ತೇವೆ. ಮತ್ತು ಇನ್ನೊಂದಿರೋದು 15-26. ಈ 15-26 ಸಹ ನೀವು ಇದು ಕೊಡ್ಬೋದು. ಆದರೆ ನಿಮಗೆ ಇಫೆಕ್ಟ್, ಎಫಿಕಸಿ, ಈ ಲಸಿಕೆಯ ಮ್ಯಾಕ್ಸಿಮಮ್ ನೀವು ಬೆನಿಫಿಟ್ ತೊಗೊಳ್ಳೋದಾದರೆ ಕೊಡಬೇಕಾಗಿರೋದು 9-15. ಸೊ ಸ್ಕೂಲ್ ಏಜ್ ಏನಿದೆ ಮಕ್ಕಳದು, ಅದರಲ್ಲಿ ಅವರನ್ನು ಐಡೆಂಟಿಫೈ ಮಾಡಿ ಕಡ್ಡಾಯವಾಗಿ ವ್ಯಾಕ್ಸಿನ್ ಎಲ್ಲ ಮಕ್ಕಳು, ಗಂಡು ಮಕ್ಕಳು ಸಹ ಹೆಣ್ಣು ಮಕ್ಕಳು ಸಹ ಇದನ್ನು ತಗೊಳ್ಬೇಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಡಾಕ್ಟರ್, ಈಗ ಒಂದು ಅನುಮಾನ ಬರುತ್ತೆ, ಏನು ನೀವು ಹೇಳಿದ್ರಿ, ಲೈಂಗಿಕವಾಗಿ ಅವರು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮುಂಚೆ ಕೊಟ್ಟರೆ ಬಹಳಷ್ಟು ಉತ್ತಮ. ಒಂದು ವೇಳೆ ಏನು ಈಗ 19-20 ವರ್ಷದಲ್ಲಿ ನಾವು ಭಾರತದಲ್ಲಿ ಮಹಿಳೆಯರಿಗೆ ಮದುವೆ ಆಗುವಂಥದ್ದನ್ನು ನೋಡ್ಬೋದು, ಇಂತಹ ಸಂದರ್ಭದಲ್ಲಿ ಅಂಥವರು ಕೂಡ ವ್ಯಾಕ್ಸಿನನ್ನು ಪಡೆದುಕೊಳ್ಳಬಹುದಾ? ಒಂದು ವೇಳೆ ಪಡೆದುಕೊಂಡ್ರೆ ಅದು ಎಷ್ಟು ಅವರಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಡಾಕ್ಟರ್? ಓಕೆ, ಈಗ ಮುಂಚೆ ಸ್ವಲ್ಪ ಹೊತ್ತು ಹೇಳಿದ ಮುಂಚೆ, ದ ಬೆಸ್ಟ್ ಐಡಿಯಲ್ ಟೈಮ್ ವಾಟ್ ವಿ ಕ್ಯಾನ್ ಕ್ಯಾಚ್ ಆ್ಯಂಡ್ ವಿ ಕ್ಯಾನ್ ಇಮ್ಯುನೈಸ್ ಇಸ್ 9-15 years. ಆಗಲೇ ಇಲ್ಲ, ಯಾವುದೇ ಒತ್ತಡದ ಕಾರಣದ ಅಥವಾ ಯಾವುದೇ ಒಂದು ಅರಿವಳಿಕೆ ಇಲ್ಲದೆ ಆಗಲೇ ಇಲ್ಲ ಅಂತ ಹೇಳಿದರೆ, ನೀವು ಹೇಳಿದಾಗೆ 19-25 ಏನಿದೆ, ಯೂಶ್ವಲಿ ಇಟ್ ಈಸ್ ಅ ಇಫ್ ಯು ಲುಕ್ ಎಟ್ ದ ಸ್ಟ್ಯಾಟಿಸ್ಟಿಕ್ಸ್, ಇಟ್ ಈಸ್ ದ ಏಜ್ ವೇರ್ ದ ವಿಮೆನ್ ವಿಲ್ ಬಿ ಲೈಕ್ ಯು ನೋ ರೆಡಿ ಫಾರ್ ಮ್ಯಾರೇಜ್ ಆರ್ ದ ಮ್ಯಾರೇಜ್ ಟೇಕ್ಸ್ ಪ್ಲೇಸ್. ಸೊ ಆ ಟೈಮಲ್ಲಿ ಕೂಡ ಅವರು ಲೈಂಗಿಕ ಕ್ರಿಯೆಯಲ್ಲಿ ಸಕ್ರಿಯ ಆಗಿದ್ದರೂ ಕೂಡ ಈ ವ್ಯಾಕ್ಸಿನನ್ನು ಕೊಡ್ಬೋದು.
ಯಾಕೆ ಅಂತ ಹೇಳಿದರೆ, ನಾನು ಹೇಳಿದಾಗೆ ಎಚ್ ಪಿ ವಿ ಒಂದು 40 ವೆರೈಟೀಸ್ ಇದೆ ಎಸ್ ಟಿ ಡಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಬರೋದು. ಸೊ ಬರೀ ಈ ನಾಲ್ಕಲ್ಲ, ಬೇರೆ ಥರದ ಇನ್ಫೆಕ್ಷನ್ ಏನು ಸಬ್ಟೈಪ್ಸಿಂದ ಬರುವ ಇನ್ಫೆಕ್ಷನ್ ಇದೆ ಅದಕ್ಕೆ ಸಹ ಒಂದು ಪ್ರಿವೆನ್ಷನ್ ಆಗಿ ಆಗ್ತದೆ. ಸೊ ಆದಷ್ಟು ಈ ವ್ಯಾಕ್ಸಿನ್ ಆ ವಯಸ್ಸಲ್ಲಿ ಕೊಡಲಿಲ್ಲ ಅಂದರೂ ನೀವು ಏನು ಅದರ ಬಗ್ಗೆ ಬೇಜಾರು ಮಾಡಿ ಅಥವಾ ಏನು ಅದನ್ನು ಕಡೆಗಣಿಸುವ ಪ್ರಮೇಯ ಏನಿಲ್ಲ. ಈವನ್ ಇಫ್ ದೇ ಆರ್ ಸೆಕ್ಷುಲಿ ಆ್ಯಕ್ಟಿವ್, ಬಟ್ ರೈಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಫಾರ್ ದ ಎಫಿಕಸಿ ಟು ಬಿ ಕೆಪ್ಟ್ ಇನ್ ಮೈಂಡ್. ಡಾಕ್ಟರ್, ಈ ಸರ್ವೈಕಲ್ ಕ್ಯಾನ್ಸರ್ಗೆ ಎಚ್ ಪಿ ವಿ ವೈರಸ್ ಕಾರಣ ಆಗುತ್ತೆ ಅಂತೇಳಿ ಹೇಳಿದ್ರಿ. ಈಗ ನಮ್ಮ ಭಾರತದಲ್ಲೇ ತೆಗೆದುಕೊಂಡ್ರೆ ಏನು ಎಚ್ ಪಿ ವಿ ವೈರಸ್ನಿಂದ ಯಾರೆಲ್ಲ ಬಳಲ್ತಾ ಇದ್ದಾರೆ, ಅದರಿಂದ ಯಾರೆಲ್ಲ ಕ್ಯಾನ್ಸರ್ಗೆ ಅಥವಾ ಇತರ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ, ಒಂದು ಡೇಟಾ ಅಂದಾಜು ಏನಾದರೂ ಇದೆಯಾ ಡಾಕ್ಟರ್? ಹೌದು, ಈಗ ನಾವು ವಿಶ್ವದಲ್ಲಿ ನೋಡಿದರೆ ನಮ್ಮ ಭಾರತ ದೇಶದ ಕಾಂಟ್ರಿಬ್ಯೂಷನ್ ಅಂತ ಏನು ನೀವು ಹೇಳಿದರೆ, ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಆಲ್ಮೋಸ್ಟ್ 25% ಇರೋದು ನಮ್ಮ ಭಾರತ ದೇಶದಲ್ಲಿ. ಸೊ ಆ 25%ಅಲ್ಲಿ ಬರುವ ನಮ್ಮ ಸರ್ವೈಕಲ್ ಕ್ಯಾನ್ಸರಿಂದ ನಮ್ಮ ಎಚ್ ಪಿ ವಿ ವೈರಸ್ ಏನಿದೆ ಇಟ್ ಕಾಂಟ್ರಿಬ್ಯೂಟ್ಸ್ ಅರೌಂಡ್ 80% ಆಫ್ ಇಟ್. ಸೊ ದಿಸ್ ಇಸ್ ಲೈಕ್ ಅ ಮೇಜರ್ ಕಾಂಟ್ರಿಬ್ಯೂಟ್ರಿ ಫಾರ್ ದ ಸರ್ವೈಕಲ್ ಕ್ಯಾನ್ಸರ್. ಸೊ ಇದನ್ನು ತಡೆಗಟ್ಟಲಿಕ್ಕೆ ಒಂದೇ ಏನಂದರೆ, ಒಂದು ನಾವು ಹೇಳಿದಾಗೆ ಒಬ್ಬರಕ್ಕಿಂತ ಬೇರೆ ಸಂಪರ್ಕ ಇಲ್ಲದಿರೋದು, ಮೊನೊಗ್ಯಾಮಸ್ ರಿಲೇಷನ್ ಅಂತ ನಾವೇನು ಹೇಳ್ತೇವೆ ಅದು, ಮತ್ತು ಇನ್ನೊಂದು ಏನಂದರೆ ಎಚ್ ಪಿ ವಿ ವ್ಯಾಕ್ಸಿನ್. ಓಕೆ ಡಾಕ್ಟರ್, ಈಗ ಏನು ಈ ಎಚ್ ಪಿ ವಿ ವ್ಯಾಕ್ಸಿನ್ ಬಗ್ಗೆ ಒಂದಷ್ಟು ಮಂದಿ ಟಿ ವಿ ಜಾಹೀರಾತುಗಳಲ್ಲಿ ನೋಡಿರ್ಬೋದು ಅಥವಾ ಸರ್ಕಾರದ ಜಾಹೀರಾತುಗಳಲ್ಲಾದರೂ ನೋಡಿರ್ಬೋದು, ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಜಾಸ್ತಿಯಾಗಿ ವ್ಯಾಕ್ಸಿನನ್ನು ಕೊಡಬೇಕು ಅಂತೇಳಿ ಹೇಳಿ ಒತ್ತಿ ಹೇಳ್ತಾರೆ. ಇದರಿಂದ ಗಂಡು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ವ ಈ ವೈರಸ್ಸಿಂದ ಡಾಕ್ಟರ್? ನಾನು ಹೇಳಿದಾಗೆ ಈಗ ಈ ಎಚ್ ಪಿ ವೈರಸ್ ಏನಿದೆ ಖಾಲಿ ಗರ್ಭಕೋಶದ ಬಾಯಿಯಿಂದ ಮಾತ್ರ ಅದು ಎಫೆಕ್ಟ್ ಆಗೋದಿಲ್ಲ. ಮಲದ್ವಾರ ಆಗಲಿ, ಅಂದರೆ ಏನಲ್ ವಾಟ್ಸ್ ಅಥವಾ ಏನೋ ಜೆನೆಟಲ್ ಕ್ಯಾನ್ಸರ್ಸ್ ಅಂತ ಏನು ಹೇಳ್ತೇವೆ, ಅಥವಾ ಯೋನಿ ಭಾಗದಲ್ಲಿ ಹೆಂಗಸರಿಗೆ ಬಂದರೆ ಗಂಡಸರಿಗೆ ಸಾವಿರ ಜನನಾಂಗದಲ್ಲಿ ಬರುವ ಚಾನ್ಸಸ್ ಇದೆ ಅದರ ಕ್ಯಾನ್ಸರ್ಸ್, ಪಿನೈಲ್ ಕ್ಯಾನ್ಸರ್ಸ್ ಅಂತ ಹೇಳಿ. ಇದು ಅಲ್ಲದೆ ಗಂಟಲು ಮತ್ತು ಕುತ್ತಿಗೆ ಮತ್ತು ಬಾಯಲ್ಲಿ ಓರೋಫೆರೆಂಜಲ್ ಕ್ಯಾನ್ಸರ್ಸ್ ಅಂತ ಏನು ಹೇಳ್ತೇವೆ, ಹೆಡ್ ಎನ್ ಏಕ್ ಕ್ಯಾನ್ಸರ್ಸ್ ಏನು ಹೇಳ್ತೇವೆ, ಅದರಲ್ಲಿ ಸಹ ಈ ಎಚ್ ಪಿ ವಿ ವೈರಸ್ಸಿನ ತುಂಬಾ ಕಾಂಟ್ರಿಬ್ಯೂಷನ್ ಉಂಟು. ಸೊ ಈ ಎಲ್ಲ ಭಾಗಗಳು ಗಂಡಸರಿಗೂ ಎಫೆಕ್ಟ್ ಆಗುವುದರಿಂದ ಖಾಲಿ ಹುಡುಗಿಯರಿಗೆ ಮಾತ್ರ ಅಲ್ಲದೆ ಹುಡುಗರಿಗೂ ಸಹ ಈ ವೈರಸ್ನ ವ್ಯಾಕ್ಸಿನ್ ನಾವು ಏನು ತಯಾರು ಏನು ಮಾರ್ಕೆಟಲ್ಲಿ ಬಂದಿದೆ ಈಗ ಎಚ್ ಪಿ ವಿ ವ್ಯಾಕ್ಸಿನ್, ಅದು ಮುಂಚೆ ಬಂದಿತ್ತು, ಆದರೆ ಅರಿವಳಿಕೆ ಇಲ್ಲದ ಕಾರಣ ವಿ ಶುಡ್ ನಾಟ್ ಕೈಂಡ್ ಆಫ್ ಗಿವ್. ಬಟ್ ಈಗೆಲ್ಲ ನಾವು ಹೇಳಿದಾಗೆ ಹುಡುಗಿಯರಿಗೆ ಹೇಗೆ ಅದು ಕಡ್ಡಾಯವಾಗಿ ನಾವು ಮಾಡ್ತೇವೆ, ಯಾಕೆಂದರೆ ಅದರಿಂದ ಖಾಲಿ ವಾರ್ಡ್ಸ್ ಅಥವಾ ಮಲದ್ವಾರದ ವಾರ್ಡ್ಸ್ ಅಥವಾ ನಿಮಗೆ ಓರೋಫೆರೆಂಜಲ್ ಅಲ್ಲದೆ ಗರ್ಭಕೋಶದ ಬಾಯಿಯ ಕ್ಯಾನ್ಸರಿಗೆ ತುಂಬಾ ಅದರ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ನಾವು ಅದು ಅವರಿಗೆ ಕಡ್ಡಾಯವಾಗಿ ಮಾಡ್ತೇವೆ. ಆದರೆ ಹುಡುಗರಿಗೆ ಸಹ ಇದು ಕಡ್ಡಾಯವಾಗಿ ಕೊಟ್ಟರೆ ಅವ್ರಿಗೆ ಈ ಥರದ ಇನ್ಫೆಕ್ಷನ್ ಏನಿದೆ ಬರೋದನ್ನು ತಡೆಗಟ್ಬೋದು. ಮತ್ತು ಇನ್ನೊಂದು ಏನು ಹೇಳ್ತೇವೆ, ಹರ್ಡ್ ಇಮ್ಯುನಿಟಿ. ಈಗ ನಾವು ಹುಡುಗರಿಗೆ ಕೊಟ್ಟರೆ ಮುಂದೆ ಅವರು ಮದುವೆಯಾಗಿ ಅವರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಾಗ ಅವ್ರಿಗೆ ಆ ವೈರಸ್ ಇಲ್ಲ ಇದ್ದರೆ ಅಥವಾ ಆ ವೈರಸ್ಸನ್ನು ಇನ್ಫೆಕ್ಷನ್ ತಡೆಗಟ್ಟಲಿಕ್ಕೆ ಆಲ್ರೆಡಿ ವ್ಯಾಕ್ಸಿನ್ ಕೊಟ್ಟಿದ್ರೆ ಮತ್ತು ಅವರ ಫೀಮೇಲ್ ಪಾರ್ಟ್ನರ್ ಏನಿದೆ ಅವ್ರಿಗೆ ಸಹ ಈ ಬರೋ ಚಾನ್ಸಸ್ ಬರುವ ಸಾಧ್ಯತೆ ಇರೋದಿಲ್ಲ. ಸೊ ಇಟ್ ವಿಲ್ ಬಿ ಲೈಕ್ ಅ ಹರ್ಡ್ ಇಮ್ಯುನಿಟಿ ಆರ್ ಅಗೇನ್ ಇಟ್ ವಿಲ್ ಬಿ ಲೈಕ್ ಅ ಡಬಲ್ ಇಮ್ಯುನಿಟಿ. ಹೆಂಗಸರಿಗೂ ಈ ಇನ್ಫೆಕ್ಷನಿಂದ ವ್ಯಾಕ್ಸಿನ್ ಆಗಿದೆ, ತಡೆಗಟ್ಟಿಕೆ ಇದೆ, ಮತ್ತು ಗಂಡಸರಿಂದ ಹೆಂಗಸರಿಗೆ ಬರುವ ಇನ್ಫೆಕ್ಷನಿಂದ ಅದು ಸಹ ನಾವು ತಡೆಗಟ್ಬೋದು. ಸೊ ಎರಡೂ ಥರದಿಂದ ಅವರಿಗೆ ಸಹ ಮತ್ತು ಅವರ ಫೀಮೇಲ್ ಪಾರ್ಟ್ನರಿಗೆ ಸಹ ಇದು ತುಂಬಾ ಲಾಭದಾಯಕವಾಗ್ತದೆ. ಹಾಗಾದರೆ ಖಾಲಿ ಹುಡುಗಿಯರಿಗೆ ಅಲ್ಲದೆ ಹುಡುಗರಿಗೆ ಸಹ ಈ ವ್ಯಾಕ್ಸಿನ್ ಅಥವಾ ಲಸಿಕೆ ಏನಿದೆ ಕೊಡಬೇಕಂತ ನಾನು ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಡಾಕ್ಟರ್, ಈಗ ನೀವು ಬಹಳಷ್ಟು ವಿವರಿಸುವಾಗ ಹೇಳಿದ್ರಿ ಹೆಣ್ಮಕ್ಕಳಿಗೆ ಈ ಏನು ಏಜ್ ಗ್ರೂಪಲ್ಲಿ ಕೊಟ್ಟರೆ ಒಳ್ಳೆಯದು ಅಂತ, ಹಾಗಿರೋ ಒಂದು ಅನುಮಾನ ಕಡತೆ ಏನು ಹುಡುಗರಿಗೆ ಯಾವಾಗ ಕೊಡ್ಬೋದು, ಗಂಡು ಮಕ್ಕಳಿಗೆ ಯಾವಾಗ ಇದನ್ನು ವ್ಯಾಕ್ಸಿನನ್ನು ಪಡೆದುಕೊಳ್ಬೋದು ಅಂತ? ಗಂಡು ಮಕ್ಕಳಿಗೆ ಸಹ ಅದೇ ಪ್ರಾಯದಲ್ಲಿ, ನಾನು ಹೇಳಿದಾಗೆ 9-15 ವಯಸ್ಸಿನ ಹುಡುಗರು ಏನಿರ್ತಾರೆ ಅವರಿಗೆ ಸಹ ಅದೇ ಡೋಸ್ ಆಗ್ತದೆ. 15-25 ವಯಸ್ಸಿಗೆ ಸಹ ಅವರಿಗೆ ಸಹ ಅದೇ ಡೋಸ್, 3 doses. ಮತ್ತು 15-25 ವಯಸ್ಸಿಗೆ ಹುಡುಗರಿಗೆ ಅಥವಾ ಗಂಡಸರಿಗೆ ಅದೇ 3 doses ಆಗ್ತದೆ. ಆದರೆ ಆದಷ್ಟು ಅದರ ಎಫಿಕಸಿ ಮಾಡಲಿಕ್ಕೆ 9-15 ಸ್ಕೂಲಿಗೆ ಹೋಗುವ ಹುಡುಗರಿಗೆ ಈ ವ್ಯಾಕ್ಸಿನನ್ನು ಕೊಟ್ಟರೆ ಅದು ಲಾಭದಾಯಕವಾಗ್ತದೆ. ಓಕೆ ಡಾಕ್ಟರ್, ಇನ್ನು ಈ ವ್ಯಾಕ್ಸಿನ್ ಪಡೆದುಕೊಂಡವರಿಗೆ ಯಾವ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಡಾಕ್ಟರ್, ಯಾವ ರೀತಿಯಾಗಿ ಇದು ಪರಿಣಾಮಕಾರಿಯಾಗಿರುತ್ತೆ? ಅದೇ ನಾನು ಹೇಳಿದಾಗೆ ಈ ಯಾವುದೇ ನಾವು ಲಸಿಕೆ ಕೊಡಬೇಕಾದ್ರೆ ಏನು ಮಾಡ್ತದೆ ಆ ಲಸಿಕೆ ಅಂದರೆ ಆ್ಯಂಟಿಬಾಡಿ ರೆಸ್ಪಾನ್ಸನ್ನು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇನ್ನಷ್ಟು ಪ್ರಬಲವಾಗಿಸಲಿಕ್ಕೆ ಅದು ಹೆಲ್ಪ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಎಸ್ ಆ್ಯಂಟಿಬಾಡಿ. ಈಗ ನೀವು ನೋಡಿರ್ಬೋದು ಕೋವಿಡ್ ಟೈಮಲ್ಲಿ ಎಲ್ರಿಗೂ ಅದೇ ವೈರಸ್ ಇತ್ತು, ಎಲ್ರಿಗೂ ಅದೇ ಗಾಳಿ, ಎಲ್ರಿಗೂ ಅದೇ ನೀರು, ಎಲ್ಲರೂ ಅವರು ಐಸೋಲೇಷನ್ ಆಗ್ತಾಯಿದ್ರು. ಆದರೆ ಕೆಲವರಿಗೆ ಇನ್ಫೆಕ್ಷನ್ ಬಂದವರಿಗೆ 2-3 ದಿವಸ
ದಿವಸದಲ್ಲಿ ಅದು ಸ್ವಲ್ಪ ಸರಿ ಆಗ್ತಾ ಇದ್ದು. ಕೆಲವರಿಗೆ ಎರಡು ಮೂರು ದಿವಸ ಅಲ್ಲ, ಒಂದೇ ಒಂದು ದಿವಸದಲ್ಲಿ ಗಂಟ್ಲು ನೋವು ಬರೋದು, ಮತ್ತೆ ಕಫ ಬರೋದು, ಮತ್ತೆ ಅವರಿಗೆ ಸ್ವಲ್ಪ ಉಸಿರಾಡಲಿಕ್ಕೆ ತೊಂದರೆ ಬರೋದು, ಮತ್ತೆ ಇನ್ನು ಪ್ರಾಯದವರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಅಥವಾ ಏನಾದರೂ ಬಿ ಪಿ ಶುಗರ್ ಇರುವವರಿಗೆ ಕೋಮಾಬೆಡ್ ಕಂಡೀಷನ್ ಅಂತ ನಾವೇನು ಹೇಳ್ತೇವೆ, ಅವರಲ್ಲಿ ಇದು ತುಂಬ ವಿಪರೀತವಾಗಿ ಹೋಗಿದೆ. ಯಾಕಿದೆ ಅಲ್ಲ, ಅವರ ಬಾಡಿಯ ಇಮ್ಯೂನ್ ರೆಸ್ಪಾನ್ಸ್ ಅಂದರೆ ನಿಮ್ಮ ರೋಗ ನಿರೋಧಕ ಶಕ್ತಿ, ಅದರ ಮೇಲೆ ನಿಮ್ಮ ಫುಲ್ ನಿಮ್ಮ ಬಾಡಿಯ ರೆಸ್ಪಾನ್ಸ್ ಇರ್ತದೆ. ಸೊ ಈ ಲಸಿಕೆ ಕೊಡೋದ್ರಿಂದ ಆ್ಯಂಟಿಬಾಡಿ ರೆಸ್ಪಾನ್ಸ್ ಇರ್ತದೆ. ಆ್ಯಂಟಿಬಾಡಿ ರೆಸ್ಪಾನ್ಸ್ ಏನಿದೆ ನಿಮ್ಮ ಇಮ್ಯೂನ್ ಸಿಸ್ಟಮನ್ನು ತುಂಬ ಪ್ರಬಲವಾಗಿ ಮಾಡಿ, ಒಂದು ವೇಳೆ ಮುಂದೆ ನಿಮಗೆ ಈ ಇನ್ಫೆಕ್ಷನ್ ಬಂದರೂ ಕೂಡ ಆ ಇನ್ಫೆಕ್ಷನಿಂದ ಬರಬಹುದಾದ ಸಾಂಕ್ರಾಮಿಕ ರೋಗ ಏನಿದೆ ಅದನ್ನು ತಡೆಗಟ್ಟಲಿಕ್ಕೆ ಈ ಲಸಿಕೆ ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ. ಓಕೆ ಡಾಕ್ಟರ್, ಇನ್ನು ಏನು ಈ ವ್ಯಾಕ್ಸಿನಿಂದ ಸಾಮಾನ್ಯವಾಗಿ ಯಾವುದೇ ವ್ಯಾಕ್ಸಿನ್ ತಗೊಳ್ಳುವಾಗ ಯೋಚನೆ ಮಾಡ್ತಾರೆ ನನಗೇನಾದರೂ ಅಡ್ಡ ಪರಿಣಾಮ ಆಗುತ್ತಾ, ಸೈಡ್ ಎಫೆಕ್ಟ್ ಇರುತ್ತಾ ಅಂತ. ಈ ವ್ಯಾಕ್ಸಿನ್ ಪಡೆದುಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿರುವಂತಹ ಸೈಡ್ ಎಫೆಕ್ಟ್ ಇದೆಯಾ, ಅಥವಾ ಲಸಿಕೆಯನ್ನು ಪಡೆದುಕೊಳ್ಳುವ ಮುಂಚೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಡಾಕ್ಟರ್? ಈ ಲಸಿಕೆ ಏನಿದೆ ತುಂಬ ಟ್ರಯಲ್ ಟೆಸ್ಟ್ ರಿಸರ್ಚ್ ಮಾಡಿ ಮಾರ್ಕೆಟಿಗೆ ರಿಲೀಸ್ ಆಗಿರುವಂಥ ವ್ಯಾಕ್ಸಿನ್. ನಮ್ಮ ಟೈಮ್ ಟೆಸ್ಟೆಡ್ ಏನು ವ್ಯಾಕ್ಸಿನ್ಸ್ ಇದೆ, ಬಿ ಸಿ ಜಿ ವ್ಯಾಕ್ಸಿನ್ ಆಗಲಿ, ನಮ್ಮ ಬೇರೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆಗಲಿ ಅಥವಾ ರೋಟಾ ವೈರಸ್ ವ್ಯಾಕ್ಸಿನ್ ಆಗಲಿ, ಹೇಗೆ ಟೈಮ್ ಟೆಸ್ಟೆಡ್ ಆಗಿ ತುಂಬಾ ಅದರ ಮೇಲೆ ರಿಸರ್ಚ್ ಮಾಡಿ ಹೇಗೆ ಅದನ್ನು ಸೇಫ್ಟಿ ಪ್ರೋಟೋಕಾಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ನೋಡಿ ಮಾಡಿದೆ, ಹಾಗೆ ಇದನ್ನು ಕೂಡ ತುಂಬಾ ರಿಸರ್ಚ್ ಮಾಡಿ ಬಿಡುಗಡೆ ಮಾಡಿರುವಂಥ ಲಸಿಕೆ. ಸೊ ನೀವು ಸೈಡ್ ಇಫೆಕ್ಟ್ ಅಂತ ಕೇಳಿದಾಗ ಸೈಡ್ ಇಫೆಕ್ಟ್ ತುಂಬಾ ಬಹಳ ಕಮ್ಮಿ. ಅಂದರೆ ನೀವೀಗೊಂದು ಇಂಜೆಕ್ಷನ್ ಹಾಕಿಸ್ಕೊಳ್ತಾರೆ, ಇಂಜೆಕ್ಷನ್ ಹಾಕಿದ ದಿವಸ ಏನಾಗ್ತದೆ, ನಿಮಗೆ ಸ್ವಲ್ಪ ಕೈ ನೋವುತ್ತದೆ, ಸ್ವಲ್ಪ ಬಾಪಿದಾಗೆ ಆಗ್ತದೆ, ಮತ್ತು ಒಂಚೂರು ಜ್ವರ ಬಂದಾಗೆ ಆಗ್ತದೆ, ಇಲ್ಲ ಒಂಚೂರು ಜ್ವರ ಬರ್ತದೆ. ಇದೇನು ಸೈಡ್ ಇಫೆಕ್ಟ್ಸ್ ಏನಿದೆ ಅದು ಇದೇ ಕೈಂಡ್ ಆಫ್ ಸೈಡ್ ಇಫೆಕ್ಟ್ಸ್ ನಿಮ್ಮ ಎಚ್ ಪಿ ವ್ಯಾಕ್ಸಿನಲ್ಸ್ ಬರೋದು. ಸೊ ಅದರಲ್ಲಿ ನಿಮಗೆ ಬೇರೆ ಥರದ್ದು ಏನು ಮೇಜರ್ ಲೈಫ್ ಥ್ರೆಟ್ನಿಂಗ್ ಅಂದರೆ ನಿಮಗೆ ಜೀವಕ್ಕೆ ಅಪಾಯ ಆಗುವ ಏನು ಲಸಿಕೆಯಿಂದ ಬರುವ ಯಾವ ಅಡ್ಡ ಪರಿಣಾಮ ಇಲ್ಲ. ಒಂದು ಸ್ವಲ್ಪ ಕೆಲವರಿಗೆ ತುಂಬ ಸೆನ್ಸಿಟಿವ್ ಇರುವವರಿಗೆ ಸ್ವಲ್ಪ ಅವರಿಗೆ ಏನಾದರೂ ತಲೆ ಚಕ್ಕರ್ ಬಂದಾಗೆ ಆದರೆ ಒಂದು ಸ್ವಲ್ಪ 10-15 ನಿಮಿಷ ಕೂತ್ಕೊಂಡು ಅಥವಾ ಮಲಗಿ ಸ್ವಲ್ಪ ಆರಾಮ್ ಮಾಡಿದರೆ ಅದರಲ್ಲಿ ನಿಮಗೆ ಅದರ ಸೆಟಲ್ ಡೌನ್ ಆಗ್ತದೆ. ಸೊ ದೇರ್ ಇಸ್ ನೋ ಮೇಜರ್ ಇಶ್ಯೂ ಆರ್ ಮೇಜರ್ ಸೈಡ್ ಇಫೆಕ್ಟ್ಸ್. ಯಾಕೆಂದರೆ ಕೋವಿಡ್ ಟೈಮಲ್ಲಿ ನಾವು ಕೊಡುವಾಗ ತುಂಬ ಜನರಿಗೆ ಅದೊಂದಿತ್ತು, ಏಕೆಂದರೆ ಒಂದು 6 ತಿಂಗಳಲ್ಲಿ ಬಂದ ಲಸಿಕೆ ನಿಮಗೆ ಅದು ಹೇಗೆ ಪರಿಣಾಮ ಆಗ್ತದೆ, ಅದರ ಇಫೆಕ್ಟ್ಸ್ ಉಂಟಾ, ಕೆಲವರಿಗೆ ಜಾಸ್ತಿ ಜ್ವರ ಬರೋದು, ಗಂಟು ನೋವು ಬರೋದು, ಆ ಥರ ಎಲ್ಲ ಇತ್ತು. ಬಟ್ ದಿಸ್ ಇಸ್ ಅ ಟೈಮ್ ಟೆಸ್ಟೆಡ್ ವ್ಯಾಕ್ಸಿನ್ ಆ್ಯಂಡ್ ಇಸ್ ಅ ವ್ಯಾಕ್ಸಿನ್ ವಿಚ್ ಇಸ್ ಡಿವೈಡ್ ಆಫ್ ಎನಿ ಲೈಫ್ ಥ್ರೆಟ್ನಿಂಗ್ ರಿಸ್ಕ್. ಸೊ ನೀವು ಡೆಫಿನೆಟ್ಲಿ ಇದನ್ನು ಕೊಡ್ಬೋದು. ಮತ್ತು ಇನ್ನೊಂದು ನೀವು ಕೇಳ್ಬೋದು, ಮೇಡಮ್ ಇದು ನೀವು 15-25 ವಯಸ್ಸಿನ ಹೆಂಗಸರಿಗೆ ಅಥವಾ ಹುಡುಗಿಯರಿಗೆ ಕೊಡಲಿಕ್ಕೆ ನೀವು ಹೇಳ್ತೀರಿ, ಸೊ ದ್ಯಾಟ್ ಈಸ್ ಅ ಚೈಲ್ಡ್ ಬೇರಿಂಗ್ ಏಜ್ ಆರ್ 25-45. ಅಗೇನ್ ಇಟ್ ಈಸ್ ಅ ರಿಪ್ರೊಡಕ್ಟಿವ್ ಏಜ್ ವೇದಲ್ ಬಿ ಚೈಲ್ಡ್ ಬೇರಿಂಗ್ ಏಜ್. ಈಗ ಪ್ರೆಗ್ನೆನ್ಸಿ ಏನಾದರೂ ಪ್ಲ್ಯಾನ್ ಮಾಡೋದಾದರೆ ಇದು ಲಸಿಕೆ ಕೊಡ್ಬೋದಾ ಅಥವಾ ವೇಟ್ ಮಾಡಬೇಕಾ ಅಥವಾ ಇನ್ನೇನಾದರೂ ಬೇರೆ ಪರಿಣಾಮ ಇದೆಯಾ ಅಂತ ನೀವು ಕೇಳ್ಬೋದು. ಸೊ ಇದರಿಂದ ನಮ್ಮ ಫರ್ಟಿಲಿಟಿ ಅಂದರೆ ನಮ್ಮ ಗರ್ಭಧಾರಣೆಗೆ ಯಾವುದೇ ಥರದ ನಿಮ್ಮ ಸೈಡ್ ಇಫೆಕ್ಟ್ ಅಥವಾ ಅಡ್ಡ ಪರಿಣಾಮ ಬೀಳುವುದಿಲ್ಲ. ಓಕೆ, ಮತ್ತು ನೀವು ಈ ಲಸಿಕೆ ತೊಗೊಂಡ್ರೂ ಕೂಡ ನೀವು ಅದನ್ನು ಒಂದು 6 ಮಂತ್ಸ್ ವೆಯ್ಟ್ ಮಾಡಬೇಕು ಆ ಥರ ಏನಿಲ್ಲ. ಒಂದು ವೇಳೆ ನೀವು ಈ ಲಸಿಕೆ ತೊಗೊಂಡ್ರಿ, ತೊಗೊಂಡು ಒಂದೂವರೆ-2 ತಿಂಗಳ ನಂತರ ನಿಮಗೆ ಗೊತ್ತಾಗ್ತದೆ ಪ್ರೆಗ್ನೆನ್ಸಿ ಏನಾದರೂ ಇದೆ ಅಂತ. ಸೊ ಈ ಲಸಿಕೆಯಿಂದ ಮಗು ಆಗಲಿ, ತಾಯಿ ಆಗಲಿ ಅಥವಾ ಗರ್ಭಕ್ಕೆ ಆಗಲಿ ಯಾವುದೇ ಥರದ ಇಫೆಕ್ಟ್ ಬರೋದಿಲ್ಲ. ಆದ್ದರಿಂದ ಈ ಲಸಿಕೆ ತೊಗೊಂಡು ಮಗುಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಗರ್ಭಪಾತ ಮಾಡಿಸೋದಾಗಲಿ ಅಥವಾ ಅದರ ಬಗ್ಗೆ ಅಷ್ಟು ಆಲೋಚನೆ ಮಾಡೋದಾಗಲಿ ಬೇಡ. ಯಾಕೆಂದರೆ ಎಲ್ಲ ಥರದ ರಿಸರ್ಚ್ ಮಾಡಿ ನೋಡಿದಾಗ ಯಾವುದೇ ಥರದ ಮಗುವಲ್ಲಿ ಬರುವ ದೋಷಗಳು ಈ ವ್ಯಾಕ್ಸಿನಿಂದ ಆಗುವುದು ಕಂಡು ಬಂದಿಲ್ಲ. ಸೊ ಇಟ್ ಇಸ್ ಸೇಫ್ ದ್ಯಾಟ್ ವಿ ಕ್ಯಾನ್ ಗಿವ್ ಇನ್ ದ ಚೈಲ್ಡ್ ಬೇರಿಂಗ್ ಏಜ್. ಒಂದು ವೇಳೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ರೂ ಒಂದು 3-6 ಮಂತ್ಸ್ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ರು ಕೊಡ್ಬೋದು. ಒಂದು ವೇಳೆ ಪ್ರೆಗ್ನೆನ್ಸಿ ಏನಾದರೂ ಡಿಟೆಕ್ಟ್ ಆದರೆ ಅದನ್ನು ನೀವು ಗರ್ಭಪಾತ ಮಾಡಿಸುವ ಏನು ಅವಶ್ಯಕತೆ ಇಲ್ಲ. ಆದರೆ ಒಂದೇ ಏನಂದರೆ ನಾವು 3 ಡೋಸಸ್ ಕೊಡೋದು ಕಾರಣ ಒಂದು ಡೋಸ್ ಕೊಟ್ಟಿದ್ದರೆ ಆ ಉಳಿದ 2 ಡೋಸ್ ಏನಿದೆ ಡೆಲಿವರಿ ಆದ ನಂತರ ಅವರು ಅದನ್ನು ತೊಗೊಳ್ಬೋದು. ಸೊ ದೇರ್ ಇಸ್ ನೋ ಕಾಂಟ್ರಾ ಇಂಡಿಕೇಷನ್ ಇಫ್ ಯು ಆರ್ ಪ್ಲ್ಯಾನಿಂಗ್ ಪ್ರೆಗ್ನೆನ್ಸಿ ಆರ್ ಇಟ್ ಈಸ್ ನಾಟ್ ಅ ಇಂಡಿಕೇಷನ್ ಫಾರ್ ಟರ್ಮಿನೇಟಿಂಗ್ ದ ಪ್ರೆಗ್ನೆನ್ಸಿ. ಓಕೆ ಡಾಕ್ಟರ್, ಹಾಗಿದ್ರೆ ಇದು ಎಲ್ಲ ರೀತಿಯಲ್ಲೂ ಕೂಡ ಸೇಫ್ ಆಗಿದೆ ಅಂತೇಳಿ ಹೇಳ್ತೀರಾ? ಹೌದು. ಈಗ ಏನು ಈ ಕ್ಯಾನ್ಸರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬರುವಾಗ ಸಾಮಾನ್ಯವಾಗಿ ಏನು ಪ್ಯಾಪ್ಸ್ಮಿರರ್ ಟೆಸ್ಟ್ಗಳ ಅಥವಾ ಈ ಥರ ಟೆಸ್ಟ್ಗಳನ್ನು ಹೇಳ್ತೀರಾ? ಒಂದು ವೇಳೆ ಒಬ್ಬ ಮಹಿಳೆ ಈ ವ್ಯಾಕ್ಸಿನನ್ನು ಪಡೆದುಕೊಂಡಿದ್ದರೆ ಮುಂದೆ ಅವರು ಈ ಎಲ್ಲ ಟೆಸ್ಟ್ಗಳಿಗೆ ಒಳಗಾಗಬೇಕಾಗುತ್ತೆ, ಒಳಗಾಗಿದ್ರೆ ಒಳ್ಳೆಯದೇ, ಏನು ಹೇಳ್ತೀರಾ ಡಾಕ್ಟರ್? ಹೌದು, ಪ್ಯಾಪ್ಸ್ಮಿಯರ್ ನಾನು ಮುಂಚೆ ಹೇಳಿದಂಗೆ ಇಟ್ ಈಸ್ ಅ ಸ್ಕ್ರೀನಿಂಗ್ ಟೆಸ್ಟ್. ಸೊ ನಿಮ್ಮ ಲಸಿಕೆ ಏನಿದೆ ನಾನು ಮುಂಚೆ ಹೇಳಿದಾಗೆ ಇದು ಸೀಟ್ ಬೆಲ್ಟ್ ಇದ್ದಾಗೆ ಅಥವಾ ಹೆಲ್ಮೆಟ್ ಇದ್ದಾಗೆ ಇಟ್ ಹೆಲ್ಪ್ಸ್ ಯು ಪ್ರಿವೆಂಟಿಂಗ್ ನಾಟ್ ಕ್ಯೂರಿಂಗ್ ದ ಡಿಸೀಸ್ ಇಫ್ ಆಲ್ರೆಡಿ ದ ಡಿಸೀಸ್ ಹ್ಯಾಪನ್. ಆಲ್ರೆಡಿ ಈಗ ನೀವು ಎಣಿಸಿ ಒಂದು 20 ವರ್ಷದ ಮಹಿಳೆಗೆ ಈ ವ್ಯಾಕ್ಸಿನ್ ಕೊಟ್ಟಿರ್ತೀರ,
ಅವರು 18 ವರ್ಷಕ್ಕೆ ಮದುವೆ ಆಗಿರ್ತಾರೆ, ಲೈಂಗಿಕ ಕ್ರಿಯೆಯಲ್ಲಿ ಸಕ್ರಿಯ ಆಗಿರ್ತಾರೆ. ಸೊ ಆಲ್ರೆಡಿ ಅವರಿಗೆ ಆ ಎಕ್ಸ್ಪೋಷರ್ ಇದೆ, ಅವ್ರ ಎಕ್ಸ್ಪೋಷರ್ ಆದ ನಂತರ ನೀವು ಅದನ್ನು ಲಸಿಕೆ ಕೊಡ್ತಾ ಇದ್ದೀರಾ. ಒಂದು ವೇಳೆ ಏನಾದರೂ ಇನ್ಫೆಕ್ಷನ್ ಏನಾದರೂ ಅವರಿಗೆ ಆಗಿದ್ರೆ, ಅವರ ಮೇಲ್ ಪಾರ್ಟ್ನರಿಂದ ಆಗಿದ್ರೆ, ಸೊ ಅದು ನಿಮ್ಮ ಲಸಿಕೆ ತಡೆಗಟ್ಟಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಆಲ್ರೆಡಿ ಇನ್ಫೆಕ್ಷನ್ ಆದ ನಂತರ ನೀವು ಲಸಿಕೆ ಕೊಟ್ಟಿರೋದು, ಅರ್ಥ ಆಯ್ತಲ್ಲ. ಸೊ ಆದ ಕಾರಣ ನೀವು ಇನ್ಫೆಕ್ಷನ್ ಅನ್ನು ನಾವು 100% ಆಗಿ ನಾನು ತಡೆಗಟ್ಟಲಿಕ್ಕೆ ಆಗುದಿಲ್ಲ. ನಾನು ಹೇಳಿದಾಗೆ ಬೈವ್ಯಾಲೆಂಟ್, ಕ್ವಾಡ್ರಿವ್ಯಾಲೆಂಟ್, ನಾನ್ವ್ಯಾಲೆಂಟ್ ಅಂತ ಇದೆ. ನಿಮ್ಮ ಕೆಲವೊಂದು ಸಬ್ ಟೈಪ್ಸ್ ವೈರಸ್ನ ಸಬ್ ಟೈಪ್ಸ್ಗೆ ಈ ವ್ಯಾಕ್ಸಿನ್ ಅಂದರೆ ತುಂಬನೇ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಇರುವ ವೈರಸ್ಸಿಗೆ ನಾವು ವ್ಯಾಕ್ಸಿನ್ ಅನ್ನು ತಯಾರು ಮಾಡಿಸ್ತೇವೆ. ಆದರೆ ಬೇರೆ HPV ವೈರಸ್ಸಿಂದ ಇದಕ್ಕೇನಾದರೂ ಇನ್ಫೆಕ್ಷನ್ ಆಗಿದ್ರೆ ಅಥವಾ ಲಸಿಕೆ ಕೊಡುವ ಮುಂಚೆ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಅದನ್ನು ನಾವು ಲಸಿಕೆ ಮೂಲಕ ಅದನ್ನು ನಾವು ನಿವಾರಿಸಲಿಕ್ಕೆ ಆಗುದಿಲ್ಲ. ಆದ್ದರಿಂದ HPV ಲಸಿಕೆ ತಗೊಂಡಿದ್ರೂ ಕೂಡ ಈ ಪ್ಯಾಪ್ಸ್ಮಿರ್ ಅಂತ ಏನು ಸ್ಕ್ರೀನಿಂಗ್ ಟೆಸ್ಟ್ ಏನಿದೆ ಅದು ನೀವು ದಯವಿಟ್ಟು ಅದನ್ನು ಮಾಡಿಸಿ ನಿಮ್ಮ ಏನು ಆ್ಯನ್ಯುವಲ್ ಹೆಲ್ತ್ ಚೆಕಪ್ಪಿನ ಒಂದು ಭಾಗವಾಗಿ ಅಂಶವಾಗಿ ನೀವು ಅದನ್ನು ಮಾಡಲೇಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಈಗ ಒಂದು ವ್ಯಾಕ್ಸಿನ್ ತಗೊಳ್ಬೇಕು ಹೇಳಿದರೆ ಅದರಲ್ಲಿ ಟೈಪ್ಸ್ ಅಂತೇಳಿ ಹೇಳಿರುತ್ತೆ, ಅಥವಾ ಇದರಲ್ಲೂ ಕೂಡ ಈ ವ್ಯಾಕ್ಸಿನಲ್ಲೂ ಕೂಡ ಏನಾದರೂ ಟೈಪ್ಸ್ ಇದೆಯಾ ಡಾಕ್ಟರ್? ಪುರುಷರಿಗೆ ಬೇರೆ, ಮಹಿಳೆಯರಿಗೆ ಬೇರೆ, ಅಥವಾ ಇಂಥ ವಯಸ್ಸಿನಲ್ಲಿ ಇಂಥದ್ದೇ ತೆಗೆದುಕೊಳ್ಬೇಕು ಅಂತೇಳಿ ಹೇಳುವಂಥದ್ದು HPV ವ್ಯಾಕ್ಸಿನಲ್ಲಿ ಇದೆಯಾ ಡಾಕ್ಟರ್? ನಾ ಹೇಳಿದಾಗೆ ಬೈವ್ಯಾಲೆಂಟ್, ಕ್ವಾಡ್ರಿವ್ಯಾಲೆಂಟ್, ನಾನ್ವ್ಯಾಲೆಂಟ್ ಅಂತ ಇದೆ. ಆ್ಯಸ್ ಅ ನೇಮ್ ಸಜೆಸ್ಟ್, ಬೈ ಅಂದರೆ ಎರಡು ವೈರಸ್ ಸಬ್ ಟೈಪಿಗೆ ಅದು ಟಾರ್ಗೆಟ್ ಮಾಡ್ತದೆ, ಕ್ವಾಡ್ರಿವ್ಯಾಲೆಂಟ್ ಅಂದರೆ 4 ಸಬ್ ಟೈಪ್ಸಿಗೆ, ಮತ್ತು ನಾನ್ವ್ಯಾಲೆಂಟ್ ಅಂದರೆ 9 ಸಬ್ ಟೈಪ್ಸಿಗೆ ಇರ್ತದೆ. ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಒಂದೇ ಥರದ್ದು ವ್ಯಾಕ್ಸಿನ್. ನಿಮಗೆ ಯಾವುದು ಬೇಕು, ಮೋರ್ ಕಾಮನ್ಲಿ ಯಾವುದು ವೈರಸ್ಸಿನ ನಿಮ್ಮ ಎಕ್ಸ್ಪೋಷರ್ ಏನು ವೈರಸ್ಸಲ್ಲಿ, ನಾನ್ವ್ಯಾಲೆಂಟ್ ಇದ್ದರೆ ಅಥವಾ ಕ್ವಾಡ್ರಿವ್ಯಾಲೆಂಟ್ ಇದ್ದರೆ ಆ ಥರದ ವ್ಯಾಕ್ಸಿನ್ ನೀವು ತೊಗೊಳ್ಬೋದು. ಕೆಲವೊಂದು ಏನಾಗ್ತದೆ, ಈ ಕಾಸ್ಟ್ ಫ್ಯಾಕ್ಟರಿಂದಾಗಿ ನಾವು ವ್ಯಾಕ್ಸಿನನ್ನು ಏನಾಗ್ತದೆ ವೈರಸ್ಸಿನ ಸಬ್ ಟೈಪ್ಸ್ ಏನಿದೆ ಸ್ವಲ್ಪ ಕಮ್ಮಿ ಆಗ್ತದೆ, ಯಾಕೆಂದರೆ ಕಾಸ್ಟ್ ಎಫೆಕ್ಟಿವ್ ಮಾಡಲಿಕ್ಕೆ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ HPV ವ್ಯಾಕ್ಸಿನ್ ಪಡೆದುಕೊಂಡ್ರೆ ಬಹಳಷ್ಟು ಉತ್ತಮ ಅಂತೇಳಿ ಹೇಳಿ, ಅದು ಪುರುಷರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಹದಿಹರೆಯದಲ್ಲಿ ಪಡ್ಕೊಂಡ್ರೆ ಬಹಳಷ್ಟು ಉತ್ತಮ ಅಂತೇಳಿ ಹೇಳಿ, ಭಾರತ ದೇಶದಲ್ಲಿ ನಾವು ಮುಂದುವರಿಯುತ್ತಿರುವಂತಹ ದೇಶದಲ್ಲಿ ನೋಡಿದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ವ್ಯಾಕ್ಸಿನ್ನ ಏನು ದರ ಅಥವಾ ಅದರ ಮೌಲ್ಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈ ವ್ಯಾಕ್ಸಿನ್ ಹೇಗೆ ಸಾಮಾನ್ಯ ವರ್ಗಕ್ಕೂ ಕೂಡ ಪಡೆದುಕೊಳ್ಳುವಂತಹ ವ್ಯಾಕ್ಸಿನ್ ಹೇಗೆ ಡಾಕ್ಟರ್? ಹೌದು, ಇದು ನಿಮಗೆ ಎಲ್ಲ ಹೇಳಿದಾಗೆ ಎಲ್ಲ ಜಾಗದಲ್ಲಿ ಅವೈಲೇಬಲ್ ಇರ್ತದೆ. ಈಗ ನಾವು ನೀವು ಇಫ್ ಯು ಗೋ ಬ್ಯಾಕ್ ಟು ದ ಮೆಮರಿ ವಿಚ್ ಯು ಡೋಂಟ್ ವಾಂಟ್ ಟು ಗೋ ಬ್ಯಾಕ್, 2020-21 ವ್ಯಾಕ್ಸಿನ್ ಅವೈಲೇಬಲ್ ಆಗ್ತದೆ ಅಂತ ಹೇಳಿದಾಗ ಎಲ್ರಿಗೂ ಸಿಗ್ತದ? ಅದು ನಿಮಗೆ ಯಾರಾದರೂ ಗುರುತು ಪರಿಚಯ ಇದ್ದರೆ ಮಾತ್ರ ಸಿಗ್ತದ, ಅಥವಾ ನಿಮಗೆ ಡಾಕ್ಟರ್ ನಿಮಗೆ ಆಪ್ತರಿದ್ದರೆ ಮಾತ್ರ ನಿಮಗೆ ಕೊಡ್ತಾರೆ, ಯಾಕೆಂದರೆ ಅಷ್ಟು ನಿಮಗೆ ಸ್ಕೇರ್ಸಿಟಿ ಉಂಟು ಅಥವಾ ಅಷ್ಟು ನಿಮಗೆ ಶಾರ್ಟೇಜ್ ಉಂಟು ಅಂತ ಎಲ್ಲ ನಿಮಗೆ ಸ್ವಲ್ಪ ಎಲ್ಲ ಕೇಳಿ ಬಂತು. ಆದರೆ ದಿಸ್ ವ್ಯಾಕ್ಸಿನ್ ಇಸ್ ಸಮಥಿಂಗ್ ವಿಚ್ ಇಸ್ ಅವೈಲೇಬಲ್ ಎವ್ರಿವೇರ್. ನಮ್ಮ ಈ ಮಂಗಳೂರಲ್ಲಿ ಸಹ ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಇದು ನಿಮಗೆ ಅವೈಲೇಬಲ್ ಆಗಿರ್ತದೆ. ಈಗ ಎನಪೋಯ, ನಾನು ಕೆಲಸ ಮಾಡುವ ಎನಪೋಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಸಹ ಇದು ನಿಮಗೆ ಅವೈಲೇಬಲ್ ಆಗಿರ್ತದೆ. ಈಗ ನಾವು ಮಾರ್ಚಲ್ಲಿ ಈಗ March 4th ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಮಾಡಿದ್ದೆವು. ಸೊ ಅದರಲ್ಲಿ ಈ ವ್ಯಾಕ್ಸಿನ್ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೇವೆ, ಮತ್ತು ಯಾವ ಸಬ್ಸಿಡೈಸ್ಡ್ ಲೆವೆಲಲ್ಲಿ ನಿಮಗೆ ಸಿಗ್ತದೆ ಅಂತ ಅದರ ಬಗ್ಗೆ ಎಲ್ಲ ಅರಿವಳಿಕೆ ಕೊಟ್ಟಿದ್ದೇವೆ. ಸೊ ಮೆಡಿಕಲ್ ಕಾಲೇಜ್ ಅಲ್ಲದೆ ನಿಮಗೆ ಎನಪೋಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿಯಲ್ಬಲ್ಲಿ ಏನಿದೆ ಅಲ್ಲಿ ಸಹ ನಿಮಗೆ ಈ ಲಸಿಕೆಯನ್ನು ನಾವು ತುಂಬಷ್ಟು ಸಬ್ಸಿಡೈಸ್ ರೇಟಲ್ಲಿ ನಿಮಗೆ ನಾವು ಕೊಡ್ತಾ ಇದ್ದೇವೆ. ಸೊ ಪ್ರೈವೇಟ್ ಪ್ರಾಕ್ಟೀಷ್ನರ್ಸ್ ಆಗಿರ್ಬೋದು ಅಥವಾ ಕಾರ್ಪೊರೇಟ್ ಹಾಸ್ಪಿಟಲ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ನಿಮಗೆ ಎಲ್ಲ ಕಡೆ ಈ ಲಸಿಕೆಯನ್ನು ಈಗ ನಿಮಗೆ ಅದು ಒದಗಿಸಲಾಗ್ತಾ ಇದೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ವ್ಯಾಕ್ಸಿನನ್ನು ಪಡೆದುಕೊಳ್ಳುವ ಮುಂಚೆ ಏನಾದರೂ ಸ್ತ್ರೀರೋಗ ತಜ್ಞರನ್ನು ಭೇಟಿಯಾಗೋದು ಒಳ್ಳೆಯದಾ, ಅಥವಾ ಡೈರೆಕ್ಟಾಗಿ ಈಗ ಪೋಷಕರು ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಕೊಡಿಸ್ಬೋದಾ ಡಾಕ್ಟರ್? ಹೇಗೆ ಸ್ಪೆಸಿಫಿಕ್ ಆಗಿ ನೀವು ಇದೇ ಟೆಸ್ಟ್ ಮಾಡಬೇಕು ಅಥವಾ ಫಾಸ್ಟಿಂಗ್ ಬರಬೇಕು ಅಥವಾ ಇದೇ ಥರದ್ದು ಏನಾದರೂ ಟೆಸ್ಟ್ ಅಥವಾ ಏನಾದರೂ ಪ್ರಿಪ್ರೇಷನ್ ಪರ್ಟಿಕ್ಯುಲರ್ಲಿ ಫಾರ್ ವ್ಯಾಕ್ಸಿನ್ ಇಟ್ಸ್ ನಾಟ್ ದೇರ್. ಅಂದರೆ ಯಾವುದೇ ಥರದ್ದು ನಿಮಗೆ ಪ್ರಿಪ್ರೇಷನ್ ನೀವು ಮಾಡುವ ಅಗತ್ಯ ಇಲ್ಲ. ನೀವು ಎಸ್ಪೆಷಲಿ ನಿಮ್ಮ ಹದಿಹರೆಯದ ಹೆಣ್ಮಕ್ಕಳು ಮತ್ತು ಗಂಡು ಮಕ್ಕಳು ಏನಿದ್ದಾರೆ ಅವರಿಗೆ ನೀವು ಜಾಸ್ತಿ ಪ್ರೋತ್ಸಾಹ ಮಾಡಬೇಕು. ಅವರಿಗೆ ಪ್ರೋತ್ಸಾಹ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನು ಅರ್ಥಕೊಳ್ಬೇಕು, ಅದು ಎಷ್ಟು ನಮಗೆ ಉಪಯೋಗವಾಗಿದೆ, ನಮ್ಮ ಫ್ಯೂಚರ್ ಜನರಿಗೆ, ನಾವು ನಮ್ಮ ಟೈಮಲ್ಲಿ ಇಲ್ಲದ ವ್ಯಾಕ್ಸಿನ್ ನಮ್ಮ ಮಕ್ಕಳ ಟೈಮಿಗೆ, ನಮ್ಮ ಫ್ಯೂಚರ್ ಜನ್ರೇಷನ್ ಟೈಮಿಗೆ ಬಂದಿದೆ ಅಂತ ಹೇಳಿ ಅದರ ಫುಲ್ ಪ್ರಯೋಜನ ನಾವು ತಗೊಳ್ಬೇಕು. ಸೊ ಎಲ್ಲ ಥರದ ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಹೇಳೋದೇನೆಂದರೆ ಈ ಲಸಿಕೆ ಏನಿದೆ ಯಾವುದೇ ಥರದ ಮುಜುಗರ ಇಲ್ಲದೆ, ಯಾವುದೇ ಥರದ ನಿಮಗೆ ಪ್ರಿಪ್ರೇಷನ್ ಇಲ್ಲದೆ ಅಥವಾ ಯಾವುದೇ ಥರದ ನಿಮಗೆ ಪ್ರೀ ರಿಕ್ವಿಸಿಟ್ ಇಲ್ಲದೆ ಅದು ಹಾಕ್ಸ್ಕೊಳ್ಬೋದು. ಸೊ ಡೆಫಿನೆಟ್ಲಿ ಗೋ ಆ್ಯಂಡ್ ಮೀಟ್ ಯುವರ್ ಗೈನಕಾಲಜಿಸ್ಟ್. ನಿಮ್ಮ ಸ್ತ್ರೀರೋಗ ಪ್ರಸೂತಿ ತಜ್ಞರು ಯಾರು ನಿಮ್ಮ ಇದ್ದಾರೆ ಅವರು ಹೋಗಿ ಮೀಟ್ ಮಾಡಿ ಈ ವ್ಯಾಕ್ಸಿನ್
ತಗೊಳ್ಳಿ. ಮತ್ತು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಅರಿವಳಿಕೆ ಬೇಕು ಅಥವಾ ಇನ್ಫಾರ್ಮೇಷನ್ ಬೇಕಂದರೆ ಅವರಿಂದ ನೀವು ಪಡ್ಕೊಳ್ಬೋದು. ಓಕೆ ಡಾಕ್ಟ್ರು, ಇನ್ನು ನೀವು ಹೇಳಿದರೆ ಏನು ಇತ್ತೀಚೆಗೆ ಏನು ಹದಿಹರೆಯದ ಮಕ್ಕಳನ್ನು ತಗೊಂಡ್ರೆ ಏನು ಬಹಳಷ್ಟು ಜನ ಪಿ ಸಿ ಓ ಡಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತೇಳಿ ಹೇಳಿ. ಈ ಥರ ಪಿ ಸಿ ಓ ಡಿ ಸಮಸ್ಯೆ ಇರ್ಬೋದು ಅಥವಾ ಇತರ ಏನಾದರೂ ಕಾಯಿಲೆಗಳಿಂದ ಬಳಲ್ತಾ ಇದ್ದರೂ ಕೂಡ ಈ ವ್ಯಾಕ್ಸಿನನ್ನು ಪಡೆದುಕೊಳ್ಬಹುದಾ ಡಾಕ್ಟರ್? ಹೌದು, ಹಾಗೆ ಎಸ್ಪೆಷಲಿ ನಿಮ್ಗೆ ಏನಾದರೂ ಜಾಸ್ತಿ ಜ್ವರ ಅಥವಾ ಏನಾದರೂ ಎಕ್ಯೂಟ್ ಇಲ್ನೆಸ್ ಅಂತ ಏನು ಹೇಳ್ತೇವೆ ಅವಾಗ ಇದ್ದರೆ ಸ್ವಲ್ಪ ಅದನ್ನು ನೀವು ಅದನ್ನು 1 week 10 days ಅದನ್ನು ನೀವು ಸ್ವಲ್ಪ ತಡೆಗಟ್ಬೋದು ಅಥವಾ ಅವಾಯ್ಡ್ ಮಾಡ್ಬೋದು. ಆದರೆ ನಿಮಗೆ ಪಿ ಸಿ ಓ ಡಿ ಉಂಟು ಅಥವಾ ನಿಮಗೇನಾದರೂ ಬೇರೆ ಸಣ್ಣ ಪುಟ್ಟದೇನಾದರೂ ಕಿವಿದ ನೋವು ಉಂಟು ಅಥವಾ ಬೇರೆ ಏನಾದರೂ ತಲೆನೋವು ಉಂಟು ಅಂದರೆ ದಿಸ್ ಇಸ್ ನಾಟ್ ಅ ಕಾಂಟ್ರಾ ಇಂಡಿಕೇಷನ್ ಟು ಟೇಕ್ ಅ ವ್ಯಾಕ್ಸಿನ್. ಸೊ ಆದಷ್ಟು ನೀವು ಹೋಗಿ ಆ ಏಜ್ ಗ್ರೂಪಲ್ಲಿ ನೀವಿದ್ದರೆ ದಯವಿಟ್ಟು ಹೋಗಿ ವ್ಯಾಕ್ಸಿನ್ ತೊಗೊಳ್ಳಿ. ಮತ್ತು ಕರೆಕ್ಟಾಗಿ ಎಷ್ಟು ಡೋಸಸ್ ನಿಮಗೆ ನಿಮ್ಮ ಗೈನಕಾಲಜಿ ಸ್ತ್ರೀರೋಗ ತಜ್ಞರು ಹೇಳ್ತಾರೆ ಅದನ್ನು ಡೈರೆಕ್ಟ್ ಡೆಫಿನೆಟ್ಲಿ ನೀವು ಪಾಲಿಸಿ ಮತ್ತು ಫುಲ್ ಡೋಸನ್ನು ನೀವು ಕಂಪ್ಲೀಟ್ ಮಾಡಿ. ಓಕೆ ಡಾಕ್ಟರ್, ಈಗ ವ್ಯಾಕ್ಸಿನ್ಗಳಿಗೆ ಒಂದಷ್ಟು ಸರ್ಕಾರದ ಸಹಾಯಧನಗಳು ಕೂಡ ಇರುತ್ತೆ. ಸರ್ಕಾರದಿಂದ ಈ ವ್ಯಾಕ್ಸಿನ್ಗೆ ಯಾವ ರೀತಿಯಾಗಿರುವಂತಹ ಏನು ಸಹಾಯಧನ ಅಥವಾ ಯೋಜನೆಗಳು ಈಗ ಪರಿಚಯ ಆಗ್ತಾ ಇದೆ ಡಾಕ್ಟರ್? ಈಗ ಭಾರತದಲ್ಲಿ ನಾನು ಹೇಳಿದಾಗೆ 25% ಗ್ಲೋಬಲಿ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ಸರ್ವೈಕಲ್ ಕ್ಯಾನ್ಸರ್. ಇದರ ನಿಟ್ಟಿನಲ್ಲಿ ಏನಾಗಿ ನಮ್ಮ ಭಾರತ ಸರ್ಕಾರ ಕೂಡ ತುಂಬಾ ಆರೋಗ್ಯ ಕಡೆ ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಕಡೆ ತುಂಬಾ ಮುಂಚೆಯಿಂದನೂ ಅವರು ತುಂಬ ಗಮನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಈ ಟೈಮಿನ ಫೆಬ್ರವರಿಯಲ್ಲಿ 2024 ಬಜೆಟ್ ನೀವು ನೋಡಿದರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮಿಸಸ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟನ್ನು ನೋಡಿದರೆ ಮದರ್ ಆ್ಯಂಡ್ ಚೈಲ್ಡ್ ಅಂದರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಅಲ್ಲದೆ ಈ ಪರ್ಟಿಕ್ಯುಲರ್ ವ್ಯಾಕ್ಸಿನ್ಗೆ ಎಚ್ ಪಿ ವಿ ವ್ಯಾಕ್ಸಿನ್ಗೆ ಒಂದು ಎಚ್ ಪಿ ವಿ ಡ್ರೈವ್ ಮಾಡಬೇಕು. ಮತ್ತು ಎಲ್ಲ ಈ ಹದಿಹರೆಯದ ಶಾಲೆಗೆ ಹೋಗುವ ಹುಡುಗಿಯರಿಗೆ 9-15 ವರ್ಷದ ಹುಡುಗಿಯರಿಗೆ ಇದನ್ನು ಕಡ್ಡಾಯ ಮಾಡಬೇಕು ಅಂತ ಹೇಳಿ ಬಜೆಟಲ್ಲಿ ಕೂಡ ಇದಕ್ಕೆ ಸ್ವಲ್ಪ ಸಹಾಯಧನವನ್ನು ಮಂಡಿಸಿದ್ದಾರೆ. ಅಂದರೆ ಸರ್ಕಾರದ ಲೆವೆಲಿಂದಲೂ ನಿಮಗೆ ಈ ಥರದ ನಿಮಗೆ ಮಾಹಿತಿಯಾಗಲಿ ಅಥವಾ ಹೆಲ್ಪ್ ಆಗಲಿ ಮಾಡಲೇಬೇಕು ಅಂತ ಒಂದು ಅನಿವಾರ್ಯ ಅವರು ಕೂಡ ಅರ್ಥಕೊಂಡಿದ್ದಾರೆ. ಸೊ ಸರ್ಕಾರದ ಲೆವೆಲಿಂದ ಬಂದರೂ ನಾವು ಅದನ್ನು ಮಾಡದಿದ್ದರೆ ಅದು ಸರಿಯಾಗುವುದಿಲ್ಲ. ಓಕೆ ಡಾಕ್ಟರ್, ಇನ್ನು ಯುವಿನ್ ಪೋರ್ಟಲ್ ಅಂತ ಹೇಳಿದರೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಡಾಕ್ಟರ್? ಓಕೆ, ಯುವಿನ್ ಪೋರ್ಟಲ್ ಅಂದರೆ ಅದು ಸರ್ಕಾರದಿಂದ ಮಾಡಿರುವ ಒಂದು ಡಿಜಿಟಲೈಸ್ ಪೋರ್ಟಲ್. ಮೇನ್ಲಿ ಏನಂದರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂದರೆ UIP ಅಂತ, ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಅಂದರೆ ನಾವು ಎಂತೆಲ್ಲ ನಾವು ನಮ್ಮ ಮಕ್ಕಳಿಗೆ ಅಥವಾ ವ್ಯಾಕ್ಸಿನ್ಸ್ ಏನು ಹಾಕ್ತೇವೆ ಅದನ್ನೊಂದು ಪೋರ್ಟಲ್ ಮೂಲಕ ಡಿಜಿಟಲೈಸ್ಡ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆ ಅದರ ಮುಖಾಂತರ ಫೀಡ್ ಮಾಡಿ ನೀವು ಯಾವುದೆಲ್ಲ ಲಸಿಕೆ ತೊಗೊಂಡಿದ್ದೀರಾ, ಯಾವುದೆಲ್ಲ ಬಾಕಿ ಇದೆ, ಏನು ಮಾಡ್ತಾ ಇದ್ದೀರಾ, ಎಷ್ಟು ಬಾಕಿ ಇದೆ ಅಂತೆಲ್ಲ ನೋಡಿ ಟ್ರ್ಯಾಕ್ ಮಾಡಲಿಕ್ಕೆ ಇದೊಂದು ಮಾಡಿರೋ ಒಂದು ಪೋರ್ಟಲ್. ಸೊ ಈಗ ಪೈಲಟ್ ಸ್ಟಡಿ ಅಂದರೆ ಒಂದು ಸಣ್ಣ ಸ್ಟಡಿ ಮುಖಾಂತರ ಪ್ರತಿ ರಾಜ್ಯದಲ್ಲಿ ಪ್ರತಿ ಸ್ಟೇಟಲ್ಲಿ 2 districts ಈ ಯುವಿನ್ ಪೋರ್ಟಲ್ ಅಂತ ಏನಿದೆ ಸರ್ಕಾರ ವತಿಯಿಂದ ಇದೊಂದು ಪ್ಲಾಟ್ಫಾರ್ಮ್ ಏನಿದೆ ಲಸಿಕೆಯ ಕಾರ್ಯಕ್ರಮವನ್ನು ಸಕಾರ್ಯ ಮಾಡಲು ಇದೊಂದು ಬಂದಿರುವಂಥ ಸರ್ಕಾರದಿಂದ ಒಂದು ಪ್ರಯತ್ನ. ಓಕೆ ಡಾಕ್ಟರ್, ಈಗ ಏನು ಎಚ್ ಪಿ ವಿ ವೈರಸ್ನ ಬಗ್ಗೆ ವ್ಯಾಕ್ಸಿನ್ ತೆಗೆದುಕೊಳ್ಬೇಕು ಅಂತೇಳಿ ಹೇಳ್ತೀರಲ್ಲ, ಇದರಲ್ಲಿ ಏನು ಮಕ್ಕಳಿಗಿಂತ ಈಗ ಬಹಳಷ್ಟು ಜನ ಮಕ್ಕಳಿಗೆ ಇದರ ಬಗ್ಗೆ ಅರಿವಿರಲ್ಲ, ಪೋಷಕರು ಈ ಬಗ್ಗೆ ಎಷ್ಟು ಜಾಗೃತಿಯನ್ನು ಹೊಂದಬೇಕಾಗತ್ತೆ ಡಾಕ್ಟರ್? ಇದರಲ್ಲಿ ಜಾಸ್ತಿ ಗಾಬರಿ ಪಟ್ಕೊಂಡು ಅಥವಾ ಜಾಸ್ತಿ ಭಯ ಪಟ್ಕೊಂಡು ನಾನು ಹೇಳಿದಾಗೆ ಮುಜುಗರ ಪಟ್ಕೊಂಡು ಅಥವಾ ತುಂಬಾ ಕಾಸ್ಟ್ ಆಗ್ತದೆ ಅಂತ ತಲೆ ಕೆಡಿಸ್ಕೊಳ್ಳೋ ವಿಚಾರ ಇಲ್ಲ. ನಾನು ಹೇಳಿದಾಗೆ ಇದು ಸರ್ಕಾರದಿಂದ ಬಂದಿರುವ ಒಂದು ಒಳ್ಳೆಯ ಒಂದು ಏನು ಹೇಳ್ಬೋದು ಒಂದು ವಿಚಾರ. ಅದಲ್ಲದೆ ಈಗ ಮುಂಚೆ ಎಲ್ಲ ಏನು ಆಗ್ತಾ ಇತ್ತು ಅಂದರೆ 2006 ಈ ವ್ಯಾಕ್ಸಿನ್ ಇದ್ದರೂ ಕೂಡ ಯಾಕೆ ಇದಿಷ್ಟು ಪಾಪ್ಯುಲರ್ ಆಗಿಲ್ಲ ಅಂದರೆ ಒಂದು ನಾನು ಹೇಳಿದಾಗೆ ಅರಿವಳಿಕೆ, ಇನ್ನೊಂದು ಮುಜುಗರ, ಇನ್ನೊಂದು ಆ ಸಣ್ಣ ವಯಸ್ಸಿಗೆ ಮಕ್ಕಳಿಗೆ ಕೊಡಬೇಕಾ ಬೇಡವಾ ಅಂತ ಅದರ ಎಫಿಕಸಿಯಲ್ಲಿ ನಿಮಗೆ ಅಷ್ಟು ಭರವಸೆ ಇದೆಯೋ ಇಲ್ವೋ ಅದೊಂದು ವಿಷಯ. ಮತ್ತು ಇನ್ನೊಂದು ಏನಂದರೆ ಮೇನ್ ಫ್ಯಾಕ್ಟರ್ ಏನಂದರೆ ಕಾಸ್ಟ್ ಫ್ಯಾಕ್ಟರ್. ಇದು ಮುಂಚೆ ಎಲ್ಲ ಅವೈಲೇಬಲ್ ಆಗುವಾಗ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು ಲಾಂಚ್ ಆದಾಗ 2006-8 ಹಾಗೆಲ್ಲ. ಸೊ ಆವಾಗ ಏನಿತ್ತು ಅಂದರೆ 6-6.5 thousand ಎಲ್ಲ ಇತ್ತು. ಆದರೆ ಈಗ ತುಂಬಾ ಸಬ್ಸಿಡೈಸ್ಡ್ ಆಗಿ 3,000-4,000 ಆಗಿದೆ. ಆದರೆ ಇನ್ನೂ ಕೂಡ ಅದನ್ನು ಸಬ್ಸಿಡೈಸ್ ರೇಟ್ ಮಾಡಿ ಈಗ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಎನಪೋಯ ಮೆಡಿಕಲ್ ಕಾಲೇಜಲ್ಲಿ ಈಗ 4 March ನಾನು ಹೇಳಿದಾಗೆ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಮಾಡಿದ್ದಾರೆ. ತುಂಬ ಸಬ್ಸಿಡೈಸ್ ರೇಟ್ ಅಂದರೆ ಆಲ್ಮೋಸ್ಟ್ ಅರ್ಧವಾಸಿ ಕಮ್ಮಿಯಾಗಿ 1,600-1,700 ರೂಪಾಯಿಗೆ ನಿಮಗೆ ಈ ವ್ಯಾಕ್ಸಿನ್ ಈ ಲಸಿಕೆ ಏನಿದೆ ಎಲ್ಲ ಮಕ್ಕಳಿಗೆ ಇದರ ಲಾಭ ಬರಲೇಬೇಕು. ಕಾಸ್ಟ್ ಶುಡ್ ನಾಟ್ ಬಿ ಅ ಫ್ಯಾಕ್ಟರ್. ಹಣಕಾಸಿನ ತೊಂದರೆಯಿಂದ ಈ ಲಸಿಕೆಯು ಮಕ್ಕಳಿಗೆ ತಲುಪದೇ ಇರಬಾರ್ದು ಅಂತ ಹೇಳಿ ಒಂದು ಪ್ರಮಾಣದಲ್ಲಿ
ಇದನ್ನು ನಾವು ತುಂಬ ಸಬ್ಸಿಡೈಸ್ ರೇಟಲ್ಲಿ ಕೊಡ್ತಾ ಇದ್ದೇವೆ. ಈಗ ನೀವು ನೋಡಿರ್ಬೋದು, ಕೆಲವೊಂದು ವ್ಯಾಕ್ಸಿನ್ಸ್ ಏನಿದೆ ನಿಮಗೆ ಗೌರ್ಮೆಂಟಲ್ಲೇ ಸಿಗೋದಿಲ್ಲ, ಅದು ನಿಮಗೆ ಪ್ರೈವೇಟಲ್ಲಿ ಸಿಗ್ತದೆ. ಕೆಲವೊಂದು ಏನಿದೆ ನಿಮಗೆ ಅಲ್ಲಿ ಗೌರ್ಮೆಂಟಲ್ಲಿ ಸಿಗ್ತದೆ. ಆದರೆ ವೆರಿ ಇಂಪಾರ್ಟೆಂಟ್ ಏನಿದೆ, ಗೌರ್ಮೆಂಟ್ ಫ್ರೀಯಾಗಿ ಸಹ ಮಾಡಿದ್ದಾರೆ. ಸೊ ಈಗ ಅಷ್ಟು ಎಕ್ಸ್ಪೆನ್ಸಿವ್ ಇರೋದನ್ನು ಗೌರ್ಮೆಂಟ್ ಸಹ ಅವರ ಬಜೆಟಲ್ಲಿ ಮಂಡಿಸಿ ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ, ಈಗ ನಮಗೆ ಎನಪೋಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿಯಾಲ್ ಬೆಲೆಯಲ್ಲಿದೆ, ಅಲ್ಲಿ ಸಹ ನಾನು ಗೈನಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ ಸಹ ನಾವು ಅದನ್ನು ತುಂಬ ಸಬ್ಸಿಡೈಸ್ ರೇಟಲ್ಲಿ 1600-700 ರೂಪಾಯಿಗೆ ನಾವು ಅದನ್ನು ಕೊಡ್ತಾ ಇದ್ದೇವೆ. ಸೊ ಎಲ್ಲಿ ನಿಮಗೆ ಅನುಕೂಲವಾಗ್ತದೆ, ಇಲ್ಲ ಮೆಡಿಕಲ್ ಕಾಲೇಜಿಗೆ ಬರ್ಬೋದು ಅಥವಾ ಎನಪೋಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿಯಾಲ್ ಬೆಲೆಯಲ್ಲಿ ಬರ್ಬೋದು ಅಥವಾ ನಿಮಗೆ ಪರಿಚಯ ಇರುವ ಸ್ತ್ರೀರೋಗ ತಜ್ಞರ ಹತ್ರ ಹೋಗಿ ಈ ಲಸಿಕೆಯನ್ನು ದಯವಿಟ್ಟು ಹಾಕಿಸ್ಕೊಳ್ಳಿ. ಓಕೆ ಡಾಕ್ಟರ್, ಇನ್ನು ಎನಪೋಯ ಆಸ್ಪತ್ರೆಗೆ ಬಂದು ಲಸಿಕೆಯನ್ನು ಪಡೆದುಕೊಳ್ಳಬೇಕಾದ್ರೆ ಯಾವ ಸಮಯಕ್ಕೆ ಬರಬೇಕಾಗುತ್ತೆ ಡಾಕ್ಟರ್, ಟೈಮಿಂಗ್ಸ್ ಏನಾದರೂ ಇದೆಯಾ? ನೀವು ಯಾವುದೇ ದಿವಸ ಸೋಮವಾರದಿಂದ ಶನಿವಾರ ತನಕ ಎಲ್ಲ ಓಪಿಡಿಗಳು ನಮ್ಮದು ಕಾರ್ಯನಿರತವಾಗಿರ್ತದೆ, 8:30-3:30 ತನಕ. ಸೊ ಆದ್ದರಿಂದ ನೀವು ರಿಜಿಸ್ಟ್ರೇಷನ್ ಮಾಡಿ ಅಥವಾ ನಮ್ಮ ಓಪಿಡಿಗೆ ಬಂದು ಮತ್ತು ನಮ್ಮ ಮೆಡಿಕಲ್ ಕಾಲೇಜಿನ ಏನು ಈ ವ್ಯಾಕ್ಸಿನ್ ಕೊಡುವ ಏನು ವಿಭಾಗ ಇದೆ ಅಲ್ಲಿ ನಾವು ನಿಮ್ಮನ್ನು ಕಳಿಸ್ತೇವೆ. ನಿಮ್ಮನ್ನೆಲ್ಲ ಫುಲ್ ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಅಲ್ಲಿ ಹೋಗಿ ನೀವು ಈ ವ್ಯಾಕ್ಸಿನನ್ನು ಪಡ್ಕೊಳ್ಬೋದು. ಇಲ್ಲ ನಿಮಗೆ ಹತ್ತಿರ ಅಲ್ಲಿ ದೂರ ಆಗ್ತದೆ ಅಂತ ಹೇಳಿದ್ರೆ ಎನಪೋಯ ಸ್ಪೆಷಾಲಿಟಿ ಕೊಡಿಯಾಲ್ ಬೆಲೆಯಲ್ಲಿ ಸಹ ಈ ಲಸಿಕೆಯನ್ನು ನಾವು ಅವೈಲೇಬಲ್ ಮಾಡಿದ್ದೇವೆ. ಸೊ 5-7 ಗಂಟೆ ನಾನಲ್ಲಿ ಡೈಲಿ ಇರ್ತೇನೆ, ಸೊ ಸೋಮವಾರದಿಂದ ಶನಿವಾರ ತನಕ. ಸೊ ನೀವು ಅಲ್ಲಿ ಬಂದು ನನ್ನನ್ನು ಕಾಣ್ಬೋದು, ಬಂದು ನೀವು ಈ ಲಸಿಕೆಯನ್ನು ಹಾಕಿಸ್ಕೊಳ್ಬೋದು. ಮತ್ತು ಹೇಳಿದಾಗೆ ನಿಮಗೆ ಬೇರೆ ಮೆಡಿಕಲ್ ಕಾಲೇಜ್ ಹತ್ರ ಆಗ್ತದೆ ಅಥವಾ ಬೇರೆ ಯಾರಾದರೂ ಪ್ರೈವೇಟ್ ಪ್ರಾಕ್ಟೀಸ್ ನಿಮಗೆ ಗೊತ್ತಿದ್ದಾರೆ ಅವ್ರ ಹತ್ರ ಅವೈಲೇಬಲ್ ಇದೆ ಅಂದರೆ ಅಲ್ಲಿ ಸಹ ನೀವು ಹೋಗಿ ಇದನ್ನು ನೀವು ಹಾಕಿಸ್ಕೊಳ್ಬೋದು. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ನಮ್ಮ ಮಹಿಳೆಯರಿಗೆ ಯಾವ ರೀತಿಯಾಗಿರುವಂತಹ ಒಂದು ಮೆಸೇಜನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಸೊ ನೀವು ಹೇಳಿದಾಗೆ ಮಹಿಳೆಯರು ದೇ ಆರ್ ದ ಮೋಸ್ಟ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಫ್ಯಾಮಿಲಿ. ಮಹಿಳೆಯರು ಯಾವುದೇ ಥರದ ಕಾಯಿಲೆ ಬಂದರೂ ಫಸ್ಟ್ ಅವ್ರು ಮಾಡೋದು ಕೇರ್ಲೆಸ್. ಅವರು ಫಸ್ಟ್ ಅವ್ರು ತಿಳ್ಕೊಳ್ತಾರೆ, ಈಗ ನಾನು 2 ದಿವಸ ರಜೆ ತೊಗೊಂಡ್ರೆ ಮತ್ತೆ ಕೆಲಸಕ್ಕೆ ಏನು ಮಾಡೋದು, ಅಥವಾ ನಾನೀಗ ಮಲ್ಕೊಂಡ್ರೆ ಮಕ್ಕಳನ್ನು ಯಾರು ನೋಡ್ಕೊಳ್ಳೋದು, ಗಂಡನನ್ನು ಯಾರು ನೋಡ್ಕೊಳ್ಳೋದು. ಸೊ ಅವ್ರು ಏನು ಮಾಡ್ತಾರೆ, ಆದಷ್ಟು ಅವರ ಹೆಲ್ತನ್ನು ನಿಗ್ಲೆಕ್ಟ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ಮತ್ತು ಅದೇ ಇನ್ಫಾರ್ಮೇಷನ್ ಅವರಿಗೆ ಗೊತ್ತಿದ್ದರೂ ಅವ್ರು ಅವರ ಮೇಲೆ ಅದನ್ನು ಯಾವತ್ತೂ ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಪೌಷ್ಟಿಕ ಆಹಾರ ಆಗಲಿ ಅಥವಾ ಚೆಕಪ್ ಆಗಲಿ ಅಥವಾ ಯಾವುದೇ ಥರದ ಪ್ರಾಬ್ಲಮ್ ಬಂದಾಗ ತಕ್ಷಣ ಹೋಗಿ ಡಾಕ್ಟ್ರನ್ನು ಕಾಣುವುದಾಗಲಿ ಅಥವಾ ಅವರಿಗೆ ಏನು ರೆಸ್ಟ್ ಬೇಕು ಅಥವಾ ಏನಾದರೂ ಆ್ಯನ್ಯುವಲ್ ಸ್ಕ್ರೀನಿಂಗ್ ಟೆಸ್ಟ್ ಬೇಕು ಅಥವಾ ಏನಾದರೂ ಹೆಲ್ತ್ ಚೆಕಪ್ ಮಾಡಿಸ್ಬೇಕು, ಇದೆಲ್ಲ ಅವ್ರಿಗೆ ಗೊತ್ತಿರ್ತದೆ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತದೆ. ಆದರೆ ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಆದ್ದರಿಂದ ಯಾವುದೇ ಥರದ ನಿರ್ಲಕ್ಷ್ಯ ಹೆಂಗಸರು ಮಾಡದೆ ಪೌಷ್ಟಿಕ ಆಹಾರ ತೊಗೊಳ್ಳೋದು, ಪ್ರತಿ ವರ್ಷ ನೀವು ಹೇಗೆ ಆ್ಯನ್ಯುವಲ್ ಚೆಕಪ್ ಮಾಡ್ತೀರಿ, ನಿಮ್ಮ ಹಸ್ಬೆಂಡ್ ಆಗಲಿ ಮಕ್ಕಳಿಗೆ ಹೇಗೆ ನೀವು ಕರ್ಕೊಂಡೋಗಿ ಚೆಕಪ್ ಮಾಡ್ತೀರಿ, ಹಾಗೆ ನೀವು ಹೋಗಿ ನಿಮ್ಮ ಸ್ತ್ರೀರೋಗ ತಜ್ಞರನ್ನು ನೋಡಿ, ನಿಮಗೆ ಪ್ರಾಬ್ಲಮ್ ಇರಲಿ ಇಲ್ಲದಿರಲಿ ಹೋಗಿ ಒಂದು ಸ್ತನದ ಒಂದು ಪರೀಕ್ಷೆ ಮಾಡ್ಬೋದು. ಬೇಕಿದ್ರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಒಂದು ಮ್ಯಾಮೋಗ್ರಫಿ ಅಥವಾ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಬೋದು, ಹೊಟ್ಟೆಯದಾಗಲಿ ಸ್ತನದಾಗಲಿ. ಪ್ಯಾಪ್ಸ್ಮೇರ್ ಅಂತ ಏನು ಹೇಳಿದೆ, ನಿಮಗೆ ಗರ್ಭಕೋಶದ ಬಾಯಲ್ಲಿ ಬರುವ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಮಾಡುವಂಥ ಒಂದು ಸ್ಕ್ರೀನಿಂಗ್ ಟೆಸ್ಟ್. ಸೊ ನಿಮಗೆ ಅದು ಬರಲೇಬೇಕು, ಈ ಪ್ರಾಬ್ಲಮ್ ಇರಲೇಬೇಕು, ಆವಾಗಲೇ ನೀವು ಮಾಡಿಸ್ಬೇಕಂತ ಏನಿಲ್ಲ. ನಿಮಗೆ ಯಾವ ತೊಂದರೆ ಇಲ್ಲದಿದ್ದರೂ ಆ್ಯಸ್ ಅ ಪಾರ್ಟ್ ಆಫ್ ಅ ಚೆಕಪ್ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಯು ಕ್ಯಾನ್ ಎವ್ರಿ ಒನ್ಸ್ ಆ್ಯಂಡ್ ಎವ್ರಿ 3 ಇಯರ್ಸ್ ಅಂದರೆ 3 ವರ್ಷಕ್ಕೊಮ್ಮೆ ಈ ಪ್ಯಾಪ್ಸ್ಮೇರನ್ನು ನೀವು ಮಾಡಿದರೆ ಸೂಕ್ತವಾಗುತ್ತೆ. ಅದರೊಟ್ಟಿಗೆ ನಿಮಗೆ ಬೇರೆ ಯಾವುದೇ ಥರದ ಗರ್ಭಕೋಶದ ನಿಮ್ಮ ಋತುಚಕ್ರದ ಪ್ರಾಬ್ಲಮ್ ಇದ್ರೂ ಏನೂ ಮುಚ್ಚುಮರಿ ಇಲ್ಲದೆ ನಿಮ್ಮ ಸ್ತ್ರೀರೋಗ ತಜ್ಞರಲ್ಲಿ ಮಾತಾಡಿ ಯಾವುದೇ ಥರದ ಪ್ರಾಬ್ಲಮ್ ಇದ್ದರೂ ಸಂಕೋಚ ಇಲ್ಲದೆ, ನಿರ್ಲಕ್ಷ್ಯ ಇಲ್ಲದೆ ಅಥವಾ ಅದನ್ನು ಡಿಲೇ ಮಾಡದೆ ಸರಿಯಾದ ಟೈಮಿಗೆ ಹೋಗಿ ತೋರಿಸ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಅಂತ ನಾನು ನಿಮಗೆ ಈ ಮೂಲಕ ಈ ದೈಜಿ ವರ್ಲ್ಡ್ ಹೆಲ್ತ್ ಟಾಕಿನ ಮೂಲಕ ಎಲ್ಲ ಪಬ್ಲಿಕ್ಕಿಗೆ ನಾನು ವಿನಂತಿಸ್ತೇನೆ. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಏನು ಮಹಿಳೆಯರ ಆರೋಗ್ಯದಲ್ಲಿ ಜಾಗೃತಿ ಎಷ್ಟು ಮುಖ್ಯ ಮತ್ತು HPV ವ್ಯಾಕ್ಸಿನ್ ಲಸಿಕೆಯ ಬಗ್ಗೆ ನೀವು ಬಹಳಷ್ಟು ವಿವರವಾದಂತಹ ಮಾಹಿತಿಯನ್ನು ನೀಡಿದ್ರೆ ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.